ನೆಕ್ಸ್ಟ್ ನೀವು ಉನ್ನತ ಅಧಿಕಾರಿ ಆಗ್ತೀರಾ, ಅದು ಹೇಗೆ ಸಾಧ್ಯ ಆಯಿತು ಅಂತ? ನಾನು ಥರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗಿ ಡಿಸೈಡ್ ಮಾಡಿದ್ದೆ ಡಿ ಸಿ ಆಗಬೇಕು ಅಂತ. ಫಿಫ್ತ್ ತನಕ ಬಿಲೋ ಆವ್ರೇಜ್ ಸ್ಟೂಡೆಂಟು, ಎಲ್ಲಾದ್ರೂ ಸುಮ್ಮನೆ ಉಸಿರು ಥರ ಬಾಯ್ಟ್ ಮಾಡ್ಕೊಳೋದು ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್. ನನಗೆ ಈ ಕೋಚಿಂಗ್ದು ಕ್ಲಾಸಸ್ ಕೇಳಿ ನಾನು ಓದೋದು ನನಗೆ ಇದು ಒಂಥರ ಲೆಥಾರ್ಜಿಕ್ ಅನಿಸಿತ್ತು ಈ ಮೆಥಡ್ ಎಲ್ಲ. ಓದೋ ಮಕ್ಕಳಿಗೆ ಶೈನಿ ಬಿಲ್ಡಿಂಗ್ಸ್ ಬೇಡ ಅಂತ ತುಂಬ ತುಂಬ ಓದೋದ್ರಿಂದ ಇಟ್ ಡಸಂಟ್ ಮೇಕ್ ಸೆನ್ಸ್. ಸುಮ್ಮನೆ ಚೆಲ್ಲಾಪಿಲ್ಲಿಯಾಗಿ ಎಲ್ಲ ಸ್ಕ್ಯಾಟರ್ಡ್ ವೇ ಅಲ್ಲಿ ಓದೋದ್ಕಿಂತ ಒಂದು ಸಿಸ್ಟಮೆಟಿಕ್ ವೇ, ಪ್ರಾಣಾಯಾಮ ಆಗಿರಬಹುದು, ಮೆಡಿಟೇಷನ್ನು, ಇದನ್ನೆಲ್ಲ ತುಂಬ ರಿಲೀಜಿಯಸ್ ಆಗಿ ಫಾಲೋ ಮಾಡಿದ್ದೀನಿ. ಈಗ ಎಷ್ಟು ವರ್ಷ? ನನಗೆ ಈಗ 23 ವರ್ಷ. ಯಾವ ಥರದ ಪ್ರಶ್ನೆಗಳನ್ನು ಕೇಳಿದ್ರು ಅಂತ? ಸೊ ಯಾವುದೇ ಬುಕ್ಸ್ ಓದಿದ್ದೀರಾ ಅಂದ್ರೆ ನಾನು ಒಂದು 5-6 ಹೇಳಿದೆ. 12 or around 15 questions ಈಕಿಗೆ ಐ ಮೇಲೆ ಇದೆ. ಈಗ ನಾವು ಏನು ಹೇಳ್ತಿದೀವಲ್ಲ ಅದು ಹಾನೆಸ್ಟಾ ಇಲ್ಲ ಸುಮ್ಮನೆ ಏನೋ ಬ್ಲಫ್ ಮಾಡ್ತಿದ್ದಾರಾ ಅಂತ ದೇ ವಿಲ್ ಟೆಸ್ಟ್. ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಅವ್ರು 5 ಜನನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ. ತುಂಬ ಜನ ಕೋಚಿಂಗ್ ಹೋಗ್ತಾರೆ, ಇಲ್ಲದಂತಹ ಯಾವುದೋ ಒಬ್ಬ ಹಳ್ಳಿಗಾಡಿನ ಒಬ್ಬ ವಿದ್ಯಾರ್ಥಿ, ಅವ್ರಿಗೆ ಏನು ಹೇಳೋಕೆ ಬಯಸ್ತೀರಿ? ಅಪ್ಪ ಹೇಳಿದ್ರು ಇಲ್ಲ ಫ್ರೆಂಡ್ಸ್ ಹೇಳಿದ್ರು ಎಂಟೈರ್ UPSCನ ಎಲ್ಲರೂ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಒಂಥರ ದೊಡ್ಡ ಗೋಸ್ಟು. ಲೈಕ್ UPSC ಅಂದರೆ ಏನು ಸಮಥಿಂಗ್ ಇಂಪಾಸಿಬಲ್ ಅಂತೂ ಅಲ್ಲ, ಹಂಗಂದ್ರೆ ಅದು ಬಹಳ ಈಸಿನೂ ಅಲ್ಲ. ಬಟ್ ಈಗ ಆನ್ಲೈನ್ ಇದೆ ಸರ್, ಎಲ್ಲಾನು ನಮ್ಮ ಕೈಯಲ್ಲೇ ಸಿಗುತ್ತೆ. ನೆಕ್ಸ್ಟ್ ಎಲ್ಲಿಗೆ ನೀವು ಹೋಗಿ ವರ್ಕ್ ಮಾಡ್ತೀರಿ ಅಂತ? ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಸರ್. ಹಾಯ್ ಫ್ರೆಂಡ್ಸ್, mastmaga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಮ್ಮ ಜೊತೆಗೆ ಈಗ ಸೌಭಾಗ್ಯ ಅವರಿದ್ದಾರೆ. ಇತ್ತೀಚೆಗೆ UPSCನ ರಿಸಲ್ಟ್ಸ್ ಬಂತು, 2023 ಸಾಲಿನ ರಿಸಲ್ಟ್ಸ್ ಬಂತು. ಅದರಲ್ಲಿ ಕನ್ನಡಿಗರು ಕೂಡ ಕರ್ನಾಟಕಕ್ಕೆ ಹೆಮ್ಮೆ ತರೋ ರೀತಿಯಲ್ಲಿ ಸಾಧನೆಯನ್ನು ಮಾಡಿದ್ರು. ರೀಸೆಂಟ್ಲಿ ನೀವು ಶಾಂತಪ್ಪ ಕುರುಬರ ಅವರ ಪಾಡ್ಕಾಸ್ಟನ್ನು ಕೂಡ ನಮ್ಮ ಚಾನಲ್ನಲ್ಲಿ ನೋಡಿದ್ರಿ. ನಾವು ಆವಾಗಿಂದಲೂ ಕೂಡ ಫಾಲೋಅಪ್ನಲ್ಲಿ ಇದ್ವಿ ಸೌಭಾಗ್ಯ ಅವ್ರ ಜೊತೆಗೆ. ಅದಾದ ನಂತರ ಅವರದು IFSನ ಒಂದಷ್ಟು ಮುಂದಿನ ಹಂತದ ಪ್ರಕ್ರಿಯೆಗಳಿದ್ದ ಕಾರಣಕ್ಕಾಗಿ ದಿಲ್ಲಿಯಲ್ಲಿದ್ದರು. ಈಗ ನಮ್ಮ ಸ್ಟುಡಿಯೋದಲ್ಲಿ ಸೌಭಾಗ್ಯ ಅವರಿದ್ದಾರೆ. ಈ UPSC ರಿಸಲ್ಟ್ಸ್ ಬಂದಾಗ ಭಾರತಕ್ಕೆ 101 ರ್ಯಾಂಕ್, ಕರ್ನಾಟಕದಲ್ಲಿ ಇವರು ಟಾಪರ್ ಆಗಿದ್ದರು ಕರ್ನಾಟಕದಿಂದ ಬಂದ ರಿಸಲ್ಟ್ಸಲ್ಲಿ. ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ನಾವು ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಚೆನ್ನಾಗಿದ್ದೀರಾ? ಹಾಂ ಸರ್, ಆರಾಮ್. ನೀವು? ನಾನು ಚೆನ್ನಾಗಿದ್ದೀನಿ. ನಮ್ಮ ಮಾತುಕತೆ ಮುಂದುವರ್ಸೋಕ್ಕಿಂತ ಮುಂಚೆ ಇವರ ಕಿರು ಪರಿಚಯವನ್ನು ನಾವು ನೋಡ್ಕೊಂಡ್ಬಿಡೋಣ. ದಾವಣಗೆರೆ ಜಿಲ್ಲೆಯ ಶಾಮನೂರಿನವರಾದ ಸೌಭಾಗ್ಯ ಅವರು 2023 ಸಾಲಿನ UPSC ಪರೀಕ್ಷೆಯಲ್ಲಿ ದೇಶಕ್ಕೆ 101 ರ್ಯಾಂಕ್ ಹಾಗೂ ಕರ್ನಾಟಕಕ್ಕೆ ಮೊದಲನೇ ರ್ಯಾಂಕ್ ಪಡೆದಿದ್ದಾರೆ. ಇವರ ತಂದೆ ಶರಣಯ್ಯ ಸ್ವಾಮಿ, ಮೂಲತಃ ಕೊಪ್ಪಳ ಜಿಲ್ಲೆಯವರಾದ ಇವರು ದಾವಣಗೆರೆಯ ಶಾಮನೂರಿನಲ್ಲಿ ಪ್ಲಾಂಟೇಶನ್ ನರ್ಸರಿ ಮೂಲಕ ತಮ್ಮ ಜೀವನ ಕಟ್ಟಿಕೊಂಡಿದ್ದಾರೆ. ತಾಯಿ ಶರಣಮ್ಮ ಗೃಹಿಣಿಯಾಗಿದ್ದು ಸಹೋದರ ರೇಣುಕಾ ಪ್ರಸಾದ್ ಹುಬ್ಬಳ್ಳಿಯ KMS ಆಸ್ಪತ್ರೆಯಲ್ಲಿ ಆಡಿಯೋಲಜಿಸ್ಟ್ ಆಗಿದ್ದಾರೆ. ಸೌಭಾಗ್ಯ ಅವರಿಗೆ ವೀರೇಂದ್ರ ಎಂಬ ಒಬ್ಬ ತಮ್ಮ ಕೂಡ ಇದ್ದಾರೆ. ಸೌಭಾಗ್ಯ ಅವರು ಶಾಲಾ ಶಿಕ್ಷಣವನ್ನ ದಾವಣಗೆರೆಯ MNS ಕಾಂಟಿನೆಂಟಲ್ ಸ್ಕೂಲ್ನಲ್ಲಿ ಮುಗಿಸಿ ಪದವಿ ಪೂರ್ವ ಶಿಕ್ಷಣವನ್ನ ದಾವಣಗೆರೆಯ ಸಿದ್ಧಗಂಗಾ PU ಕಾಲೇಜಿನಲ್ಲಿ ಮುಗಿಸಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಧಾರವಾಡದಲ್ಲಿ BSc ಅಗ್ರಿಕಲ್ಚರ್ ಪದವಿ ಪಡೆದಿದ್ದಾರೆ. ಬ್ಯಾಚುಲರ್ಸ್ ಡಿಗ್ರಿ ಮಾಡುತ್ತಿದ್ದ ವೇಳೆ ಪ್ರೊಫೆಸರ್ ಅಶ್ವಿನಿ ಅವರ ಪರಿಚಯವಾಗುತ್ತೆ. ಪ್ರೊಫೆಸರ್ ಅಶ್ವಿನಿ ಅವರು 2019 UPSC ಮುಗಿಸಿ ಭಾರತೀಯ ರೈಲ್ವೆಗೆ ಆಯ್ಕೆಯಾಗಿದ್ದರೂ ಕೂಡ UAS ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ನಲ್ಲಿ ಪ್ರೊಫೆಸರ್ ಆಗಿ ಮುಂದುವರಿಯುತ್ತಾರೆ. ಸೌಭಾಗ್ಯ ಅವರಿಗೆ UPSC ಪಾಸ್ ಮಾಡುವ ಎಲ್ಲ ಅರ್ಹತೆ ಇದೆ ಎಂದು ಗಮನಿಸಿದ ಪ್ರೊಫೆಸರ್ ಅಶ್ವಿನಿ ಅವರು ಸೌಭಾಗ್ಯ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಪ್ರೊಫೆಸರ್ ಅಶ್ವಿನಿ ಅವರ ಮಾರ್ಗದರ್ಶನದಲ್ಲಿ UPSC ಎಕ್ಸಾಮ್ಗೆ ತಯಾರಿ ನಡೆಸಿದ ಸೌಭಾಗ್ಯ ಅವರು 2023 ತಮ್ಮ ಎರಡನೇ ಪ್ರಯತ್ನದಲ್ಲೇ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ದೇಶಕ್ಕೆ 101 ರ್ಯಾಂಕ್ ಪಡೆದು ತೇರ್ಗಡೆಯಾಗಿದ್ದಾರೆ. ಯಾವುದೇ ಕೋಚಿಂಗ್ ಪಡೆಯದೆ ಇವರು UPSC ಕ್ಲಿಯರ್ ಮಾಡಿರೋದು ವಿಶೇಷ. ಸೌಭಾಗ್ಯ ಅವರೇ, ನಿಜಕ್ಕೂ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ 2 ಅಟೆಂಪ್ಟಲ್ಲೇ ಮನೆಯಲ್ಲೇ ಓದಿ ಈ ಸಾಧನೆ ಮಾಡೋದು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ತುಂಬ ಜನಕ್ಕೆ ನೀವು ಸ್ಫೂರ್ತಿ ಕೂಡ ಹೌದು. ಈಗ UPSCಯನ್ನು ಕ್ರ್ಯಾಕ್ ಮಾಡೋದೇ ದೊಡ್ಡ ಸವಾಲಿನ ಕೆಲಸ, ತುಂಬ ಜನಕ್ಕೆ ಅದು ಡ್ರೀಮ್ ಕೂಡ ಆಗಿರುತ್ತೆ. ಅಂಥದ್ರಲ್ಲಿ 2 ಅಟೆಂಪ್ಟಲ್ಲೇ ಪಾಸ್ ಮಾಡಿದ್ದೀರಿ ಅಂದರೆ ಅದು ಸ್ಫೂರ್ತಿಯ ವಿಚಾರನೇ. ಹೇಗೆ ಅನಿಸ್ತಾ ಇದೆ ಈಗ ನಿಮಗೆ? ಬಹಳ ಖುಷಿ ಆಗ್ತಿದೆ ಸರ್. ಅದೇ ಸೆಕೆಂಡ್ ಅಟೆಂಪ್ಟಲ್ಲಿ 101 ರ್ಯಾಂಕ್ ಬಂದಿದೆ. ನನ್ನ ಫಸ್ಟ್ ಅಟೆಂಪ್ಟಲ್ಲಿ 4th year ಆ ವರ್ಷ ಪ್ರಿಲಿಮ್ಸ್ ಆಗಿಲ್ಲ, 3 marks ಮಿಸ್ ಆಯಿತು. ಅಂದರೆ ನಮ್ಮದು 4th year ಒಂದು ಆಲ್ ಇಂಡಿಯಾ ಟ್ರಿಪ್ ಅಂತ ಇರುತ್ತೆ, ಕೋವಿಡ್ ಇದ್ದ ಕಾರಣ ನಮ್ಮದು ಸೌತ್ ಇಂಡಿಯಾ ಟ್ರಿಪ್ ಆಯಿತು. ಅಲ್ಲಿ 1 month ಹೋದಾಗ ನಂಗೆ ಅಷ್ಟು ಫೋಕಸ್ ಮಾಡಿ ಸ್ಟಡಿ ಮಾಡೋದಕ್ಕಾಗಲಿಲ್ಲ ಆ ಫಸ್ಟ್ ಅಟೆಂಪ್ಟಲ್ಲಿ. ಸೊ ಆಮೇಲೆ ಗ್ರ್ಯಾಜುಯೇಷನ್ ಆದಮೇಲೆ 1 year ಗ್ಯಾಪಲ್ಲಿ ಸೆಕೆಂಡ್ ಅಟೆಂಪ್ಟ್ ಕೊಟ್ಟಾಗ ಆಗಿದೆ. ಬಹಳ ಖುಷಿಯಾಗಿದೆ ಈ ರ್ಯಾಂಕ್ ಬಂದಿರೋದು. UPSC ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ದಿಲ್ಲಿಗೆ ಹೋಗಬೇಕು, ಸಿಕ್ಕಾಪಟ್ಟೆ ಓದಬೇಕು, ಕೋಚಿಂಗಿಗೇ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಬೇಕು, ಈ ಥರದ್ದೆಲ್ಲ ಒಂದು ಒಪಿನಿಯನ್ ಇದೆ.
ನಾವು ಆ ರೀತಿಯ ಒಂದು ಸಿಚುವೇಶನ್ ನೋಡ್ತಾ ಇರ್ತೀವಿ. ಅಂಥದ್ರಲ್ಲಿ ಮನೆಯಲ್ಲೇ ಓದಿ ಎರಡನೇ ಅಟೆಂಪ್ಟ್ ಅಲ್ಲೇ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು, ನಿಮಗೀಗ ಎಷ್ಟು ವರ್ಷ ಈಗ? ನನಗೆ ಈಗ 23 ವರ್ಷ. ಈಗ 23 ವರ್ಷ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಈಗ ನೆಕ್ಸ್ಟ್ ನೀವು ಉನ್ನತ ಅಧಿಕಾರಿ ಆಗ್ತೀರಾ, ಅದು ಹೇಗೆ ಸಾಧ್ಯ ಆಯಿತು ಅಂತ ಅಂದರೆ ನಿಮ್ಮ ಮೆಥಡ್ ಏನಾಗಿತ್ತು ಅಂತ ಅಂದರೆ ನನಗೆ ಗುರಿ ತುಂಬ ಚಿಕ್ಕ ವಯಸ್ಸಲ್ಲೇ ಇತ್ತು. ನಾನು 3rd standard ಇದ್ದಾಗ ಡಿಸೈಡ್ ಮಾಡಿದ್ದೆ ಡಿ ಸಿ ಆಗಬೇಕು ಅಂತ. ಬಟ್ ಐಡಿಯಾ ಇದ್ದಿಲ್ಲ, ಯು ಪಿ ಎಸ್ ಸಿನೇ ಮಾಡಬೇಕು ಇದೆಲ್ಲ ಏನು ಕ್ಲಾರಿಟಿ ಇದ್ದಿಲ್ಲ. ಸೊ ಪಿ ಯು ಆದಮೇಲೆ ನನಗೆ ತುಂಬ ಆಪ್ಷನ್ಸ್ ಇತ್ತು, ಲೈಕ್ ಮೆಡಿಕಲ್, ಇಂಜಿನಿಯರಿಂಗ್. ನಂದು ರ್ಯಾಂಕ್ ಎಲ್ಲದರಲ್ಲೂ ಚೆನ್ನಾಗಿತ್ತು ಮತ್ತು ಪಿ ಯು ಅಲ್ಲೂ ಒಳ್ಳೆ ಮಾರ್ಕ್ಸ್ ಇತ್ತು. ಬಟ್ ಅಪ್ಪ ಏನು ಮಾಡಿದ್ರು, ಬಿ ಎಸ್ ಸಿ ಅಗ್ರಿ ಓದಿದ್ರೆ ಹಿ ಥಾಟ್ ನನಗೆ ಟೈಮ್ ಸಿಗುತ್ತೆ ಮತ್ತು ನಾಲೆಜು ವೈಡರ್ ಆಗುತ್ತೆ. ಯಾಕಂದರೆ ಅಗ್ರಿಯಲ್ಲಿ ಎವ್ರಿ ಸೆಮ್ ನಮಗೆ 12-13 ನ್ಯೂ ಸಬ್ಜೆಕ್ಟ್ಸ್ ಓದ್ತೀವಿ. ಸೊ ಹಾಗಾಗಿ ಅವ್ರು ಬಿ ಎಸ್ ಸಿ ಅಗ್ರಿನ ನನಗೆ ಧಾರವಾಡಲ್ಲಿ ಕಳಿಸಿದ್ರು. ಫಾರ್ಚುನೇಟ್ಲಿ ನಾನು ತುಂಬ ಬ್ಲೆಸ್ಡು. ಅಲ್ಲಿ ಹೋದಾಗ ಡಾಕ್ಟರ್ ಅಶ್ವಿನಿ ಮ್ಯಾಡಮ್ ಅಂತ ಅವ್ರನ್ನ ಮೀಟ್ ಮಾಡಿದೆ. ಅವರು 2014 ಕ್ಲಿಯರ್ ಮಾಡಿದರು, ಬಟ್ ಡ್ಯೂ ಟು ಸಮ್ ರೀಸನ್ ಅವ್ರು ಜಾಯ್ನ್ ಆಗಲಿಲ್ಲ. ಸೊ ನನಗೆ 1st year ಅವ್ರು ಭೇಟಿ ಆಯಿತು. ಸೊ ಅವ್ರ ಗೈಡೆನ್ಸ್, ಅವ್ರ ಮಾರ್ಗದರ್ಶನದಿಂದ ಈ 2nd attemptಲ್ಲಿ ಪಾಸಿಬಲ್ ಆಯಿತು. ಸೊ ಅಂದರೆ ದೇರ್ ಆರ್ ಮೆನಿ ಬಿಲೀಫ್ ದಟ್ ಈಗ ನಾವು ಬ್ಯಾಂಗ್ಳೂರಲ್ಲಿದ್ದರೆ ಅಥವಾ ಡೆಲ್ಲಿಯಲ್ಲಿ ಹೋದ್ರೇ ಆಗುತ್ತೆ ಅಂತ. ಇದು ಮಿಸ್ಕನ್ಸೆಪ್ಷನ್ ನನ್ನ ಪ್ರಕಾರ. ಇಲ್ಲ ಅಂದರೆ ಸೆಕೆಂಡ್ದು ಇದು ಮೈಂಡ್ ಸೆಟ್ಟು. ಮೋಸ್ಟ್ ಆಫ್ ದಮ್ ಹೆಂಗಿರುತ್ತೆ ಅಂದರೆ ಆಂಬಿಯನ್ಸ್ ನೋಡಿ ಓದ್ತಾರೆ. ಬಟ್ ನಂದೇನಪ್ಪ ಅಂದರೆ ನಾನು ಎಲ್ಲಿದ್ದರೂ ಓದ್ತಿದ್ದೆ. ಇವನ್ ನನ್ನ ಸ್ಕೂಲ್ ಡೇಸಿಂದನೂ ನಾನು ಎಲ್ಲೂ ಟ್ಯೂಷನ್ ಹೋಗಿಲ್ಲ. ಸೊ ಸೆಲ್ಫ್ ಸ್ಟಡಿ, ನಾನು ಮನೆಯಲ್ಲಿದ್ದು ನಂದೇ ಒಂದು ಆಂಬಿಯನ್ಸ್ ಕ್ರಿಯೇಟ್ ಮಾಡಿಕೊಂಡು ಓದ್ತಾ ಇದ್ದೆ. ಓದೋ ಮಕ್ಕಳಿಗೆ ಶೈನಿ ಬಿಲ್ಡಿಂಗ್ಸ್ ಬೇಡ ಅಂತ. ಅದೇ ಅಂದರೆ ನನಗೆ ಪ್ಯಾಷನ್ ಇದ್ದರೆ ಸಾಕು. ಈಗ ತುಂಬ ಜನಕ್ಕೆ ಹೆಂಗೆ ಅಂದರೆ ಇನ್ನೊಬ್ರು ನೋಡಿ ಇನ್ಸ್ಪೈರ್ ಆಗಿ ಓದ್ತಾರೆ. ನನ್ನ ಕೇಸಲ್ಲಿ ಆ ಥರ ಎಲ್ಲೂ ನಂಗೆ ನೆಸೆಸರಿ ಅನಿಸಿಲ್ಲ. ಪ್ಲಸ್ ಮ್ಯಾಡಮ್ದು ಗೈಡೆನ್ಸ್ ಇತ್ತು, ಪ್ಲಸ್ ನಾನು ಯಾವಾಗಲೂ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ. ಅಂದರೆ ಪಿ ಯು ಆಗಿರ್ಬೋದು, 10th ಆಗಿರ್ಬೋದು. ಸೊ ಇದೆಲ್ಲ ಲೈಕ್ ನನ್ನ ಬ್ಯಾಕ್ಗ್ರೌಂಡೇ ಈ ಥರ ಇದ್ದಿದ್ದರಿಂದ ನಂಗೆ ಆ ನೆಸೆಸರಿ ಎಲ್ಲೂ ಫೀಲ್ ಆಗಲಿಲ್ಲ. ಪ್ಲಸ್ ನನಗೆ ಈ ಕೋಚಿಂಗ್ದು ಕ್ಲಾಸಸ್ ಕೇಳಿ ನಾನು ಓದೋದು, ನನಗೆ ಇದು ಒಂಥರ ಲೆಥರ್ಜಿಕ್ ಅನಿಸ್ತಿತ್ತು ಈ ಮೆಥಡೆಲ್ಲ. ಯಾವುದಾದ್ರೂ ವೀಡಿಯೋಸ್ ನೋಡೋದು ನನ್ಗೆ ಕೇವಲ ಲೈಕ್ ನಂಗೆ ಏನು ಕಾನ್ಸೆಪ್ಟ್ಸ್ ಕ್ಲಾರಿಟಿ ಇದ್ದಿಲ್ಲ, ತುಂಬ ಡೌಟ್ ಇತ್ತು ಅಂದರೆ ಅಷ್ಟೇ ನಾನು ನೋಡ್ತಾ ಇದ್ದೆ. ಮೋಸ್ಟ್ ಆಫ್ ದಮ್ ನಾನೇ ಓದ್ತಿದ್ದೆ, ಅರ್ಥ ಆಗಿಲ್ಲ ಅಂದರೆ ಗೂಗಲ್ ಮಾಡ್ತಿದ್ದೆ. ಸೊ ಹಾಗಾಗಿ ಇದು ಡಿಪೆಂಡ್ ಸರ್, ಕೆಲವೊಬ್ಬರಿಗೆ ಕೋಚಿಂಗ್ ಬೇಕು ಅನಿಸುತ್ತೆ, ಕೆಲವೊಬ್ಬರಿಗೆ ಬೇಡ ಅನಿಸುತ್ತೆ. ಬಟ್ ಗೈಡೆನ್ಸ್ ಇಸ್ ವೆರಿ ಮಚ್ ನೆಸೆಸರಿ. ಯಾಕಂದರೆ ದಿಸ್ ಯು ಪಿ ಎಸ್ ಸಿ ಜರ್ನಿ ಮತ್ತು ಸಿಲೆಬಸ್ ಸಿಕ್ಕಾಪಟ್ಟೆ ವಾಸ್ಟ್, ಸಿಕ್ಕಾಪಟ್ಟೆ ಓಷಿಯನಕ್ಕಿದೆ. ಸೊ ಇಲ್ಲಿ ರೈಟ್ ಗೈಡೆನ್ಸ್ ಇಸ್ ವೆರಿ ಮಚ್ ನೆಸೆಸರಿ. ನನಗೆ ಮ್ಯಾಡಮ್ ಮುಖಾಂತರ ಆ ಗೈಡೆನ್ಸ್ ಸಿಕ್ಕಿದ್ದಕ್ಕೆ ಬಹುಶಃ ನಂದು ಕೇಸಲ್ಲಿ ಇಟ್ ಬಿಕಮ್ ಕ್ವೈಟ್ ಈಸಿ. ಬಟ್ ಎಲ್ಲಿನೂ ಇದು ಈಸಿ ಕೇಕ್ ವಾಕ್ ಆಗಿರಲ್ಲ. ಎಲ್ಲರೂ ಆ ಪರಿಶ್ರಮ ಹಾಕೇ ಹಾಕ್ತಾರೆ, ಬಟ್ ಆ ಪರಿಶ್ರಮ ಯಾವ ದಿಕ್ಕಲ್ಲಿ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ದಿನಕ್ಕೆ 13-14 ತಾಸು ಎಲ್ಲರೂ ತುಂಬ ಮೋಸ್ಟ್ ಆಫ್ ದೆಮ್ ಓದ್ತಾರೆ. ಯು ಪಿ ಎಸ್ ಸಿ ಅಂದಾಗ ಲೈಕ್ ಅದೇ ಒಂದು ಸ್ಯಾಕ್ರಿಫೈಸಸ್ ಅಂತಲೇ ನಮ್ಮ ಮೈಂಡ್ ಸೆಟ್ ಇದೆ. ನಂದು ಆವ್ರೇಜ್ ಕೆಲವೊಂದ್ಸಲಿ 6-8 hours ಅಷ್ಟೇ. ಪ್ರಿಲಿಮ್ಸು ಮೇನ್ಸ್ ಹತ್ರ ಬಂದಾಗ 10-11 hours ಓದಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ ಅಂದರೆ ಯು ಜಿ ಟೈಮಲ್ಲೆಲ್ಲ ನಾನು ಯು ಜಿ ಪ್ರಿಪ್ರೇಷನ್ ಜೊತೆಗೆ ಇದನ್ನು ಮಾಡ್ತಿದ್ನಲ್ಲ, ಆವಾಗೆಲ್ಲ ಹಾರ್ಡ್ಲಿ 2-3 hours ಓದ್ತಿದ್ದೆ. ಬಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಓದೋದ್ರಲ್ಲಿ ಶ್ರದ್ಧೆಯಿಂದ ಓದಬೇಕು. ಸುಮ್ಮನೆ ಕುತ್ಕೊಂಡು ಬೆಳಗಿಂದ ಸಂಜೆ ತನಕ ಅದೇ ಬುಕ್ಸ್ ಓದೋದ್ಕಿಂತ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಫೋಕಸ್ ಇಟ್ಕೊಂಡು ಓದ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ನನಗೆ ನನ್ನ ಕೇಸಲ್ಲಿ ಲೈಕ್ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಅಂತ ನಾನು ಪ್ರಾಣಾಯಾಮ ಆಗಿರಬಹುದು, ಮೆಡಿಟೇಷನ್ನು ಇದನ್ನೆಲ್ಲ ತುಂಬ ರಿಲೀಜಿಯಸ್ಸಾಗಿ ಫಾಲೋ ಮಾಡಿದ್ದೀನಿ. ಡೈಲಿ ಮಾರ್ನಿಂಗ್ ಎದ್ಬಿಟ್ಟು ಯೋಗ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು. ಸೊ ಅಂದರೆ ಡೈಲಿ ನಾವು ಆಚೆ ಹೋಗಲ್ಲ, ಸೋಷಿಯಲ್ ಇಂಟರಾಕ್ಷನ್ ಇರಲ್ಲ, ಬರೇ ಓದೋದು ಅಂದರೆ ಇದು ತುಂಬ ಮೊನೊಟೋನಸ್ ವರ್ಕ್ ಆಗುತ್ತೆ. ಸೊ ನಮಗೆ ನಾವೇ ಬೇರೆ ಕಡೆನೂ ಒಂದು ಸ್ವಲ್ಪ ದಿಕ್ಕ ಹರಿಸಿದ್ರೆ ಲೈಕ್ ಈ ಥರ ಮೆಡಿಟೇಷನ್ ಮಾಡೋದ್ರಿಂದ ಮೈಂಡು ಕಾಮ್ ಆಗಿರುತ್ತೆ ಮತ್ತು ನಮ್ಮ ಓದೋದು ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಓಕೆ, ಅದರಲ್ಲಿ ಎರಡು ವಿಚಾರ. ಒಂದು ಗೈಡೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಅಂತ, ಇನ್ನೊಂದು ಸೆಲ್ಫ್ ಸ್ಟಡಿ ಅಂತ. ಯಾವ ರೀತಿ ಕಠಿಣ ಪರಿಶ್ರಮ ಇರಬೇಕು, ಮೆಥಡ್ಸ್ ಏನು ಅಂತ ನೀವು ಹೇಳಿದ್ರಿ. ಅದರಲ್ಲಿ ಮೊದಲಿಗೆ ಗೈಡೆನ್ಸ್ ವಿಚಾರಕ್ಕೆ ಬಂದರೆ, ಅಶ್ವಿನಿ ಅವರ ಗೈಡೆನ್ಸ್, ಪ್ರೊಫೆಸರ್ ಅಶ್ವಿನಿ ಅವರ ಗೈಡೆನ್ಸ್ ಏನು ಡಿಫ್ರೆನ್ಸ್ ಮಾಡ್ತು, ಏನೆಲ್ಲ ಅವರಿಂದ ನೀವು ಗ್ರಹಿಸಿದ್ರಿ? ಅಂದರೆ ಸರ್ ಲೈಕ್ 2018ನಲ್ಲೇ ನಾನು ಅವ್ರನ್ನ ಮೀಟ್ ಮಾಡಿದೆ. ಹಾರ್ಡ್ಲಿ ಅವಾಗ ನಾನು 18 years old. ನಂದು ಯಾವ ರೀತಿ ಅಂದರೆ ನಾನು ಲಿಟ್ರರಿ ಈವೆಂಟ್ಸಲ್ಲಿ ತುಂಬ ಆ್ಯಕ್ಟಿವ್ ಇದೆ ಕಾಲೇಜಲ್ಲಿ. ಸೊ 1st year ಹೋದ ತಕ್ಷಣ ಯೂನಿವರ್ಸಿಟಿ ಬ್ಲೂ ಅಂತ ಕರೀತಾರೆ, ನಮ್ಮದು ಡಿಬೇಟು ಎಕ್ಸ್ಟೆಂಪೋರ್ ಅದರಲ್ಲೆಲ್ಲ ಆಯಿತು. ಸೊ ಹಂಗಾಗಿ ಅಲ್ಲಿ ನಂದೊಂದು ಸರ್ಕಲ್ ಬಿಲ್ಡಪ್ ಆಯಿತು, ಒಳ್ಳೆ ಸೀನಿಯರ್ ಸಿಕ್ಕರು, ಒಳ್ಳೆ ಪ್ರೊಫೆಸರ್ಸ್ ಕಾಂಟ್ಯಾಕ್ಟ್ ಸಿಕ್ತು. ಅದೇ ರೀತಿ ಮ್ಯಾಡಮ್ದು ಮ್ಯಾಡಮ್ಮು ಪರಿಚಯ ಆದರು. ಅವರು ಹೋಗ್ತಾ ಹೋಗ್ತಾ ಲೈಕ್ ನಮ್ಮದು ರಿಲೇಷನ್ಶಿಪ್ ತುಂಬ ಕ್ಲೋಸ್ ಆಗಿ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಯಿತು. ಸೊ ಮ್ಯಾಮ್ ಅಂದರೆ ಹಾಸ್ಟೆಲಲ್ಲಿ ಇರ್ತಿದ್ದೆ, ಅದಾದಮೇಲೆ ಅವ್ರ ಮನೆಗೆ ಕರೆದ್ರು. ಶಿ ಯೂಸ್ ಟು ಗೈಡ್ ಲೈಕ್ ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು. ದಿಸ್ ಇಸ್ ವೆರಿ ಮಚ್ ನೆಸೆಸರಿ. ಲೈಕ್ ಈಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನ್ಯೂಸ್ ಪೇಪರ್ ಓದಬೇಕು, ಅದು ಓದಬೇಕು ಅಂತ ಎಲ್ಲ ಹೇಳಿದಾಗ ದೇರ್ ಆರ್ ಮೆನಿ ಇನ್ಸ್ಟೆನ್ಸಸ್. ಕೆಲವೊಬ್ರು ದಿನಕ್ಕೆ 4-5 ತಾಸು ಬರೀ ನ್ಯೂಸ್ ಪೇಪರ್ ಓದ್ತಿರ್ತಾರೆ, ಇಲ್ಲ ಯಾವುದೋ ಒಂದು ಲಕ್ಷ್ಮೀಕಾಂತ್ ಬುಕ್ ಅಂದಾಗ ಅದನ್ನು ಯಾವ ರೀತಿ ಓದಬೇಕು ಅನ್ನೋದನ್ನ ಹೇಳ್ಕೊಡೋದು ಭಾಳ ಇಂಪಾರ್ಟೆಂಟ್. ಜಸ್ಟ್ ಈಗ ಸಪೋಸ್ ಈಗ ನಮ್ಮ ನ್ಯೂಸ್ ಪೇಪರಲ್ಲಿ ಏನೋ ಒಂದು
ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿರುತ್ತೆ, ಎಲೆಕ್ಷನ್ ಕಮಿಷನ್ ಯಾವುದು, ಇದನ್ನ ಜಿ ಎಸ್ ಟು ಅಥವಾ ಸಿಲೆಬಸ್ ಅಲ್ಲಿ ಯಾವ ಪಾರ್ಟ್ ಅಲ್ಲಿ ಬರುತ್ತೆ, ಇದನ್ನ ನಾವು ಯಾವ ರೀತಿ ಅಪ್ಲೈ ಮಾಡ್ಬೋದು, ಇದನ್ನ ಪ್ರಿಲಿಮ್ಸ್ಗೆ ಹೆಂಗೆ ಕೇಳ್ತಾರೆ, ಇದನ್ನ ಇಂಟರ್ವ್ಯೂಗೆ ಹೆಂಗೆ ಕೇಳ್ತಾರೆ, ಈ ಜಸ್ಟ್ ಒಂದು ಮೈಂಡ್ ಸೆಟ್ಟು, ಈ ಕ್ಲಾರಿಟಿ ನಮಗೆ ಸಿಕ್ಕರೆ ಎಂಟೈರ್ ಪ್ರೋಸೆಸ್ಸು ಹೋಲಿಸ್ಟಿಕ್ ಆಗುತ್ತೆ. ಇಲ್ಲಾಂದ್ರೆ ಎಲ್ಲರದು ಯಾವ ರೀತಿ, ಮೋಸ್ಟ್ ಆಫ್ ದಮ್ ಯಾವ ರೀತಿ ಓದ್ತಾರೆ ಅಂದರೆ ಪ್ರಿಲಿಮ್ಸ್ ಸಪ್ರೇಟು, ಮೇನ್ ಸಪ್ರೇಟು, ಇಂಟರ್ವ್ಯೂ ಬಂದಾಗ ಅದಕ್ಕೆ ಪ್ರಿಪ್ರೇಷನ್. ಇದಕ್ಕಿಂತ ಸಿಲೆಬಸ್ ಎಲ್ಲದಕ್ಕೂ ಸೇಮ್, ಓಕೆ ಪ್ರಿಲಿಮ್ಸಿಗೆ ಸ್ಪೆಸಿಫಿಕ್ ಅಂತ ಇಲ್ಲ, ಬಟ್ ಮೇನ್ಸಿಗೆ ಸಿಲೆಬಸ್ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ನಾವು ನ್ಯೂಸ್ ಪೇಪರ್ ಓದೋಬೇಕಿದ್ರೆ ಅಥವಾ ನಾರ್ಮಲ್ ಯಾವುದಾದ್ರು ಬುಕ್ಸ್ ಓದೋಬೇಕಿದ್ರೆ, ಜಸ್ಟ್ ನಾನು ಯಾವುದೋ ನಾನ್ ಫಿಕ್ಷನ್ ಬುಕ್ ಓದ್ತಿದ್ದೀನಿ ಅಂದರು ಅದನ್ನು ಎಸ್ ಎಲ್ ಯಾವ ರೀತಿ ಯೂಸ್ ಮಾಡ್ಬೋದು, ಎಥಿಕ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಈ ಥರ ಒಂದು ಮೈಂಡ್ ಸೆಟ್ನ ಡೆವಲಪ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದ ಪ್ರೋಸೆಸ್ ವಿಲ್ ಬಿಕಮ್ ಮೋರ್ ಸ್ಮಾರ್ಟರ್, ಈಸಿಯರ್ ಅನ್ನೋಕ್ಕಿಂತ ಸ್ಮಾರ್ಟ್ ವೇಲ್ ನಾವು ವರ್ಕ್ ಮಾಡ್ಬೋದು. ಒಂದೇ ಕಾನ್ಸೆಪ್ಟ್ ಲಿಮಿಟೆಡ್ ನಾಲೆಜ್ನ ಡೈವರ್ಸ್ ವೇಲೆ ಅಪ್ಲೈ ಮಾಡೋದು ಮತ್ತು ಎಕ್ಸಾಮಲ್ಲಿ ಅದನ್ನು ಪೋರ್ಟ್ರೆ ಅಂದರೆ ರೆಪ್ರೆಸೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ತುಂಬ ತುಂಬ ಓದೋದ್ರಿಂದ ಇಟ್ ಡಸಂಟ್ ಮೇಕ್ ಸೆನ್ಸ್, ಯಾಕಂದರೆ ಮೆಮೊರಿ ಲಿಮಿಟೆಡ್ ಇದೆ ಮತ್ತು ಆ ತ್ರೀ ಅವರ್ಸಲ್ಲಿ ನಾವು ಓನ್ಲಿ ಲಿಮಿಟೆಡ್ ಥಿಂಗ್ಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕಾಗುತ್ತೆ. ಸೊ ಲಿಮಿಟೆಡ್ನ ಯಾವ ರೀತಿ ನಾವು ಡಿಫ್ರೆಂಟ್ ವೇಯಲ್ಲಿ ಅಪ್ರೋಚಲ್ಲಿ ಬರೀಬೋದು ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಥರ ಗೈಡೆನ್ಸ್ ಸಿಕ್ಕರೆ ಅಟ್ ದ ಅರ್ಲಿ ಸ್ಟೇಜ್ ಇಟ್ ವಿಲ್ ಬಿ ಲೈಕ್ ಎಲ್ರಿಗೂ ಒಂದು ದಿಕ್ಕು ಗೊತ್ತಾಗುತ್ತೆ. ಸುಮ್ಮನೆ ಚಲ್ಲಾಪಿಲ್ಲಿಯಾಗಿ ಎಲ್ಲ ಸ್ಕ್ಯಾಟರ್ಡ್ ವೇಲ್ ಓದೋದಕ್ಕಿಂತ ಒಂದು ಸಿಸ್ಟಮೆಟಿಕ್ ವೇ, ಇದಕ್ಕೇನು ಇದೇನು ಏನೋ ಒಂದು ಇನ್ವೆನ್ಷನ್ ಅಥವಾ ನ್ಯೂ ಡಿಸ್ಕವರಿ ಅಲ್ಲ, ಇದಂದರೆ ನಮ್ಮದು ಎಂಟೈರ್ ಯು ಪಿ ಎಸ್ ಸಿನ ಎಲ್ಲರೂ ಯಾವ ರೀತಿ ಮಾಡಿದ್ದಾರೆ ಅಂದರೆ ಒಂಥರ ದೊಡ್ಡ ಗೋಸ್ಟು. ಯು ಪಿ ಎಸ್ ಸಿ ಅಂದರೆ ಹಿಂಗೆ ಹಂಗೆ, ಅಲ್ಲಿ ಹೋದ್ರೆ ಸಾಧ್ಯ, ಇಲ್ಲಿ ಹೋದ್ರೆ ಸಾಧ್ಯ. ಇಟ್ಸ್ ವೆರಿ ನಾಟ್ ಸೊ ಸಿಂಪಲ್ ಬಟ್ ನಾಟ್ ಟೂ ಟಫ್ ಅಂತ ನನ್ನ ಪ್ರಕಾರ. ಒಂದು ಸ್ಮಾರ್ಟರ್ ವೇ, ಒಂದು ಸಿಂಪಲ್, ದ ಎಷ್ಟು ಸಿಂಪಲ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ನ ಪ್ರತಿಯೊಂದು ನಮ್ಮ ವೇ ಆಫ್ ಅಪ್ರೋಚ್ನ ಸಿಂಪಲ್ ಆಗಿ ಮಾಡಿದ್ರೆ ದ ಪ್ರೋಸೆಸ್ ವಿಲ್ ಬಿಕಮ್ ಮೋರ್ ಅಂದರೆ ಜರ್ನಿನೇ ತುಂಬ ಖುಷಿಯಾಗುತ್ತೆ, ಇಲ್ಲಾಂದರೆ ಫುಲ್ ಸ್ಟ್ರೆಸ್ಫುಲ್ಲು, ಪ್ಯಾನಿಕ್ ಆಗಿ ನಮ್ಮ ಅಪ್ರೋಚ್ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಈಗ ತುಂಬ ಜನ ಕೋಚಿಂಗ್ ಹೋಗ್ತಾರೆ, ನಿಮಗೆ ಒಬ್ಬರು ಗೈಡ್ ಸಿಕ್ಕಿದ್ರು, ಬಟ್ ಇದೆರಡೂ ಇಲ್ಲದಂತಹ ಯಾವುದೋ ಒಬ್ಬ ಹಳ್ಳಿಗಾಡಿನ ಒಬ್ಬ ವಿದ್ಯಾರ್ಥಿ ಅಥವಾ ಆಸ್ಪೈರೆಂಟ್, ಅವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ? ಸರಿ, ನಾನು ಆಗಲೇ ಹೇಳ್ದಂಗೆ ಯು ಪಿ ಎಸ್ ಸಿಯಲ್ಲಿ ಲೈಕ್ ಐ ವಾಸ್ ಫಾರ್ಚುನೇಟ್, ನನಗೆ ಈ ಥರ ಒಬ್ಬರು ಅರ್ಲಿ ಸ್ಟೇಜಲ್ಲೇ ಗೈಡ್ ಸಿಕ್ಕರು. ಮೋಸ್ಟ್ ಆಫ್ ದಮ್ಗೆ ಇದು ಲೈಕ್ ಇಟ್ಸ್ ವೆರಿ ರೇರ್ ಕೇಸ್, ಸೊ ನಿಮಗೆ ಕೋಇನ್ಸಿಡೆನ್ಸ್ ಆಯಿತು. ಹೌದು, ನಿಮಗೆ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಕೋಚಿಂಗ್ ತುಂಬ ಜನಕ್ಕೆ ಬೇಕು ಅಂತಲೇ ಅನಿಸುತ್ತೆ, ಯಾಕಂದರೆ ಕೆಲವರು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಪಾಲಿಟಿ ಹಿಸ್ಟ್ರಿ ಅಷ್ಟು ಬೇಗ ಅರ್ಥ ಆಗಲ್ಲ, ಇನ್ನು ಕೆಲವೊಬ್ಬರಿಗೆ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಜಿಯೋಗ್ರಫಿ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಆಗಿರ್ಬೋದು, ಅಷ್ಟು ಬೇಗ ಅರ್ಥ ಆಗಲ್ಲ. ಬಟ್ ಈಗ ಆನ್ಲೈನ್ ಇದೆ ಸರ್, ಎಲ್ಲನೂ ನಮ್ಮ ಕೈಯಲ್ಲೇ ಸಿಗುತ್ತೆ, ನಾವು ಅಲ್ಲೇ ಹೋಗಬೇಕು ಇಲ್ಲೇ ಹೋಗಬೇಕು ಅನ್ನೋದಿಲ್ಲ, ಅಲ್ಲಿ ಹೋದ್ರೂ ನಾವು ಯಾವ ರೀತಿ ಅದನ್ನು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. 8 to 9 hours ಕ್ಲಾಸಸ್ ಕೇಳಿ ಅದಾದ್ಮೇಲೆ ಮನೆಗೆ ನಮ್ಮ ರೂಮಿಗೆ ಹೋಗ್ಬಿಟ್ಟು ಎಷ್ಟು ಮಟ್ಟಿಗೆ ನಾವು ಎಫೆಕ್ಟಿವ್ ಆಗಿ ಓದ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಯಾರು ರೂರಲ್ ಏರಿಯಾಸಿಂದ ಬಂದಿರ್ತಾರೋ ಇಲ್ಲ ಯಾರು ಲಿಮಿಟೆಡ್ ನಾಲೆಜ್ ಇದೆ ಯು ಪಿ ಎಸ್ ಸಿ ಬಗ್ಗೆ, ಅವ್ರಿಗೆ ಇಷ್ಟೇ ಹೇಳೋದು ಲೈಕ್ ಯು ಪಿ ಎಸ್ ಸಿ ಅಂದರೆ ಏನು ಸಮಥಿಂಗ್ ಇಂಪಾಸಿಬಲ್ ಅಂತೂ ಅಲ್ಲ, ಹಂಗಂದ್ರೆ ಅದು ಬಹಳ ಈಸಿನೂ ಅಲ್ಲ. ನಮ್ಮ ಅಪ್ರೋಚ್ನ ಎಷ್ಟು ಸಿಂಪಲ್ ಆಗಿ ಇಟ್ಕೊಂಡು ನಾವು ಏನೇನು ಮಾಡ್ತೀವೋ ಅದನ್ನು ಸಿಂಪಲ್ ಆಗಿ ವಿತ್ ಕ್ಲಾರಿಟಿ ಮಾಡಬೇಕು. ಸುಮ್ಮನೆ ಈಗ ನಾನೇನೋ, ನಾನೀಗ ಟಾಪರ್ ಆಗಿದ್ದೀನಿ, ನಾನೇನೋ ಹೇಳಿದೆ, ನಾಳೆ ಇನ್ನೊಬ್ರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ, ಈ ಥರ ಬ್ಲೈಂಡ್ ಆಗಿ ಥಿಂಕ್ ಮಾಡಿದೆ. ನಮ್ಮದೇ ಒಂದು ಯೂನಿಕ್ ಸ್ಟ್ರಾಟಜಿ, ಈಗ 1000+ ಕ್ಯಾಂಡಿಡೇಟ್ಸ್ ಪಾಸ್ ಆಗಿದ್ದಾರೆ ಅಂದರೆ ಎವ್ರಿ ಒನ್ ಆರ್ ಈಕ್ವಲಿ ಡಿಸರ್ವಿಂಗ್, ಮತ್ತು ಎವ್ರಿ ಒಂದು ಸ್ಟ್ರಾಟಜಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಮ್ಮದೇ ಒಂದು ಸ್ಟ್ರಾಟಜಿ ಡೆವಲಪ್ ಮಾಡಬೇಕು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಯು ಪಿ ಎಸ್ ಸಿಯಲ್ಲಿ ಹೋಗ್ತಾ ಹೋಗ್ತಾ ಕಳೆದೋದಂತೆ, ವರ್ಷ ಕಳೆದಂತೆ ನಾವು ಎಲ್ಲರಂತೆ ನಾವು ಆಗ್ಬಿಡ್ತೀವಿ, ನಮ್ಮ ತನನ ನಾವು ಕಳ್ಕೊತೀವಿ. ಸೊ ನಂದೇನಾಗಿತ್ತು, ನನ್ನ ಮೇನ್ಸಲ್ಲಿ ಆಗಿರ್ಬೋದು ಪ್ರಿಲಿಮ್ಸಲ್ಲಿ ಆಗಿರ್ಬೋದು, ನನ್ನ ತನ ಅಂದರೆ ನನ್ನ ಸ್ವಂತತೆ ಅದನ್ನು ನಾನು ಎಕ್ಸಾಮಲ್ಲೂ ಬಳಸಿದ್ದೀನಿ, ಅಂದರೆ ಇಂಟ್ರೊಡಕ್ಷನ್ ಆಗಿರ್ಬೋದು, ಕನ್ಕ್ಲೂಷನ್ ಆಗಿರ್ಬೋದು, ನಂದೇ ಒಂದು ವರ್ಡ್ಸಲ್ಲಿ, ಇವನ್ ಆಂಥ್ರೋಪಾಲಜಿಯಲ್ಲೂ ಅಷ್ಟೇ, ನಂದು ಲಾಸ್ಟಿಗೆ ನಮ್ಮದೊಂದು ಪರ್ಸ್ಪೆಕ್ಟಿವ್ ಏನು, ಇವನ್ ಎಸ್ಸೆ ಎಥಿಕ್ಸಲ್ಲಿನೂ ಅಷ್ಟೇ, ನಮ್ಮ ತನ ಅಂದರೆ ಏನೋ ಸಮಥಿಂಗ್ ಯೂನಿಕ್ನೆಸ್. ಇದರಿಂದ ನಾವು ಎಲ್ಲರಿಗಿಂತ ಆ ಒಂದು ಟ್ರೈಬ್ ಅಂದರೆ ಆ ಗ್ರೂಪಿಂದ ನಾವೊಂದು ಡಿಫ್ರೆನ್ಷಿಯೇಟ್ನ ಮಾಡ್ಬೋದು. ಸೊ ಆ ಒರಿಜಿನಾಲಿಟಿನ ಇಟ್ಕೊಳ್ಳಿ, ಎಷ್ಟು ಜನ ಎಲ್ಲರ ಹತ್ರನೇ ಎಷ್ಟು ಬೇಕೋ ಅಷ್ಟು ತೊಗೊಂಡು ಲಾಸ್ಟಿಗೆ ನಿಮಗೇನು ಸೂಕ್ತನೋ ಅದನ್ನು ಫಾಲೋ ಮಾಡಿ, ಸುಮ್ಮನೆ ಬ್ಲೈಂಡಾಗಿ ಹೇಳ್ತಾರೆ ಅಂತ ಫಾಲೋ ಮಾಡಬೇಡಿ. ಇದರೆಲ್ಲರ ಜೊತೆಗೆ ಕ್ಲಾರಿಟಿ ಇರಬೇಕು ಮತ್ತು ಪ್ಯಾಷನ್ ಇರಬೇಕು ಸರ್. ಮೋಸ್ಟ್ ಆಫ್ ದಮ್ ಏನಕ್ಕೆ ಬರ್ತಾರೆ ಅಂದರೆ ಅಪ್ಪ ಹೇಳಿದ್ರು, ಇಲ್ಲ ಫ್ರೆಂಡ್ಸ್ ಹೇಳಿದ್ರು, ಇಲ್ಲ ಗೌರ್ಮೆಂಟ್ ಕೆಲಸನೇ ಬೇಕು ಅಂದರೆ ಅವ್ರಿಗೆ ಪ್ಯಾಷನ್ ಇರಲ್ಲ, ಅವ್ರದ್ದು ಇಂಟ್ರೆಸ್ಟ್ ಎಲ್ಲೋ ಇರುತ್ತೆ, ಬಟ್ ಔಟ್ ಆಫ್ ಪ್ರೆಷರ್ ಬರ್ತಾರೆ. ಇದಕ್ಕಿಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ವಿತ್ ಟ್ರೂ ಡೆಡಿಕೇಶನ್, ವಿತ್ ಟ್ರೂ ಹಾನೆಸ್ಟ್ ಇದರಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಇಟ್ ಈಸ್ ನಾಟ್ ಸಮಥಿಂಗ್ ರಿಯಲಿ ಇಂಪಾಸಿಬಲ್. ಈಗ ಏನೆಲ್ಲ ಪ್ರೋಸೆಸ್ ಇರುತ್ತೆ ನೆಕ್ಸ್ಟ್ ಅಂತ, ಈಗ ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಆಯಿತು, ಈಗ ಇನ್ನೊಂದು ಯಾವುದೋ ಇಂಟರ್ವ್ಯೂ ಇತ್ತು ಅಂತ ಹೇಳಿದ್ರೆ,
ನೀವು ಬಿ ಎಸ್ ಸಿ ಅಗ್ರಿ ಮತ್ತು ಈಗ ಫಾರೆಸ್ಟ್ ಕೂಡ ಅಲ್ಲಿಗೆ ನೀಟಾಗಿ ಸಿಂಕ್ ಇನ್ ಆಗುತ್ತೇನೋ ಗೊತ್ತಿಲ್ಲ, ಅದು ಹೇಗೆ ನಡೆಯುತ್ತೆ? ನಿಮಗೆ ಸೆಲೆಕ್ಷನ್ ಮಾಡೋಕ್ಕೆ ನಿಮಗೆ ಆಪರ್ಚುನಿಟಿ ಇರುತ್ತಾ ಅಥವಾ ಅವರೇ ಡಿಸೈಡ್ ಮಾಡ್ತಾರಾ, ಹೇಗೆ ಅದು ನೆಕ್ಸ್ಟ್ ಎಲ್ಲಿಗೆ ನೀವು ಹೋಗಿ ವರ್ಕ್ ಮಾಡ್ತೀರಿ ಅಂತ? ಅಂದರೆ ಸರ್, ಮೇನ್ಸ್ ಆದಮೇಲೆ ಡಾಫ್ ನಮ್ಮದು ಫಿಲಪ್ ಇರುತ್ತೆ. ಅಂದರೆ ನಮ್ಮದು ಝೋನಲ್ಲಿ ಈಗ ಆಲ್ ಇಂಡಿಯಾ ಸರ್ವಿಸ್ ಆಗಿರೋದ್ರಿಂದ ಐ ಎ ಎಸ್ ಮತ್ತು ಐ ಪಿ ಎಸ್ ಅಲ್ಲಿ ಡಿಫ್ರೆಂಟ್ ಝೋನ್ಸ್ ಇರುತ್ತೆ, 5 zones. ನಮ್ಗೆ ಯಾವ್ದು ಬೇಕು ಸ್ಟೇಟ್ಸ್ದು ಅದು ಕ್ಯಾಡರ್ ಪ್ರಿಫರೆನ್ಸ್ ಕೊಡ್ಕೊಂತ ಹೋಗ್ತೀವಿ. ನೆಕ್ಸ್ಟ್ ಈಗ ಅದು ಅಲೋಕೇಷನ್ ಸರ್ವಿಸ್ ಹೆಂಗಾಗುತ್ತೆ ಅಂದರೆ, ಫಸ್ಟ್ಲಿ ವೇಕೆನ್ಸಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ. ಈಗ ಸಪೋಸ್ ಕರ್ನಾಟಕ ತೊಗೊಂಡ್ರೆ ಇನ್ಸೈಡರ್ಗೆ ಇಷ್ಟು ವೇಕೆನ್ಸಿ ಅಂದರೆ, ಇನ್ಸೈಡರ್ ಅಂದರೆ ನಮ್ಮ ಸ್ಟೇಟ್ ಅವರು, ನಂದು ಕರ್ನಾಟಕ ಹೋಮ್ ಸ್ಟೇಟ್, ಸೊ ನಾನು ಇನ್ಸೈಡರ್ ಆಗ್ತೀನಿ. ಈಗ ಬಿಹಾರ್ ಅವರು ಅಂದರೆ ಔಟ್ಸೈಡರು, ಸೊ ಔಟ್ಸೈಡ್ ಅವರಿಗೆ ಎಷ್ಟು ವೇಕೆನ್ಸಿ, ಇನ್ಸೈಡ್ ಅವರಿಗೆ ಎಷ್ಟು ವೇಕೆನ್ಸಿ ಅಂತ ಡಿಸೈಡ್ ಆಗಿರುತ್ತೆ. ವಿತ್ತಿನ್ ಇನ್ಸೈಡರ್ ಮತ್ತು ವಿತ್ತಿನ್ ಔಟ್ಸೈಡರ್ GMO, OBC, SC, ST ಅದಕ್ಕೂ ಆಲ್ರೆಡಿ ವೇಕೆನ್ಸಿ ಪ್ರಿಫರ್ ಆಗಿರುತ್ತೆ. ಇದು 1 ಇರುತ್ತೆ, 2 ಇರುತ್ತೆ, ಕೆಲವೊಂದ್ಸರಿ 0 ಇರುತ್ತೆ. ಸೊ ಅದ್ರ ಮೇಲೆ ಅಲೋಕೇಶನ್ ಆಗುತ್ತೆ. ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ ಸರ್, ಆಲ್ರೆಡಿ ನಾವು ಮುಂಚೆನೆ ಫಿಲ್ ಅಪ್ ಮಾಡಿರ್ತೀವಿ. ಸರ್ವಿಸಸ್ಸು ಅಷ್ಟೇ, ಈಗ ಕೆಲವರು IFS ಫಸ್ಟ್ ಹಾಕಿರ್ತಾರೆ, ಕೆಲವರು IAS ಹಾಕಿರ್ತಾರೆ, IPS ಹಾಕಿರ್ತಾರೆ, ಇದೆಲ್ಲ ರಿಸಲ್ಟ್ ಬಂದಾದ್ಮೇಲೆ ಮಾಡೋದಲ್ಲ, ಇದೆಲ್ಲ ಮುಂಚೆನೆ ಪ್ರಿಫಿಕ್ಸ್. ಯಾವುದನ್ನು ಚೂಸ್ ಮಾಡಿದ್ರೆ? ನಾನು ಫಸ್ಟ್ ಪ್ರಿಫರೆನ್ಸ್ IAS, ಸೆಕೆಂಡ್ IPS, ಥರ್ಡ್ IFS. ಈಗ ನನಗೆ ಮೇ ಬಿ ಬಹುಶಃ IPS ಸಿಗೋ ಚಾನ್ಸಸ್ ಇದೆ, ಬಿಕಾಸ್ IPS IAS ಕಷ್ಟ ಅಂದರೆ ವಿತ್ತಿನ್ 100 ಅಂದರೆ GM ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕಷ್ಟ, ಬಹುಶಃ IPS ಸಿಗಬಹುದು ಸರ್. ಓಕೆ, ಹೇಗೆ ಏನು ಕಲ್ಪನೆ ಬರ್ತಾ ಇದೆ IPS ಆಫೀಸರ್ ಸೌಭಾಗ್ಯ ಅಂತ ಹೇಳಿದಾಗ? ಕಲ್ಪನೆ ಅಂದರೆ ನಂಗಿನ್ನು ಇಮ್ಯಾಜಿನೇಷನ್, ನಂಗಿನ್ನೂ ಸಿಂಕಿನ್ ಆಗ್ತಿಲ್ಲ. ಯಾಕಂದರೆ ಸಣ್ಣೋಳಿದಾಗಿಂದ ನಾನು ಆಲ್ವೇಸ್ ನನ್ನನ್ನು ನಾನು ಆ್ಯಸ್ IAS ಯಾವಾಗಲೂ ವಿಜುಲೈಸ್ ಮಾಡಿದ್ದೀನಿ, ಇಮ್ಯಾಜಿನ್ ಮಾಡಿದ್ದೀನಿ. ಅದಿನ್ನೂ ಆ ನಂದು ಆ ಸಿಂಕಿನ್ ಇನ್ನೂ ಆಗ್ತಾ ಇಲ್ಲ ಸರ್. ಓವರ್ ಎ ಟೈಮ್ ಮೇ ಬಿ ಬರ್ಬೋದು. ಇಷ್ಟೇ ನನ್ನ ಅಜೆಂಡಾ, ಮೇ ಬಿ ಯಾವ ಸರ್ವಿಸ್ ಸಿಗುತ್ತೋ ಗೊತ್ತಿಲ್ಲ, ನಾನು ಮತ್ತೊಂದ್ಸಲಿ ಅಟೆಂಪ್ಟ್ ಕೊಡಬೇಕಂತ ಇದ್ದೀನಿ. ವಾಟ್ ಎವರ್, ಇಫ್ ನಂದು IPS ಅಲ್ಲೇ ಎಂಡ್ ಆಯಿತು ಅಂದರೆ, ಐ ಜಸ್ಟ್ ವಾಂಟ್ ಟು ವರ್ಕ್ ವಿತ್ ಆಲ್ ದ ಎಫರ್ಟ್ಸ್. ಸೊ ನಂದು ವಿಮೆನ್ ಸೇಫ್ಟಿ, ವಿಮೆನ್ ಎಂಪವರ್ಮೆಂಟ್, ಕ್ರೈಮ್ಸ್ ಏನೇನು ಕೇಸಸ್ ಇದೆಯೋ ಅದನ್ನು ಎಫೆಕ್ಟಿವ್ ಆಗಿ ನನ್ನ ಪವರ್ಸ್, ನನ್ನ ಪ್ರಿವಿಲೇಜಸ್ಸಲ್ಲಿ ಐ ವಾಂಟ್ ಟು ಯೂಸ್ ಇಟ್ ಇನ್ ಅ ರೈಟ್ ವೇ ಸರ್. ಬಟ್ ಆ್ಯಸ್ ಅನ್ IPS ಇವತ್ತಿನವರೆಗೂ ನಾನು ಆ ಇಮ್ಯಾಜಿನೇಷನ್ ಇನ್ನೂ ಬರ್ತಿಲ್ಲ ನನಗೆ, ಯಾಕಂದರೆ ಆ ರಿಸಲ್ಟ್ ಇನ್ನೂ ಸಿಂಕ್ ಇನ್ ಆಗಿಲ್ಲ. ಓಕೆ, ಯೂಶ್ವಲಿ ನಾವು ಎಲ್ಲ ಇಂಟರ್ವ್ಯೂಸಲ್ಲೂ ಕೂಡ ಈ IPS, IAS ಅಥವಾ UPSC ಕ್ರ್ಯಾಕ್ ಮಾಡಿದವರು ಇಂಟರ್ವ್ಯೂ ಮಾಡೋ ಟೈಮ್ನಲ್ಲಿ ಇದೊಂದು ಪ್ರಶ್ನೆ ಕೇಳ್ತೀವಿ, ಇಂಟರ್ವ್ಯೂ ಹೇಗಿತ್ತು, ಅದನ್ನು ಹೇಗೆ ಫೇಸ್ ಮಾಡಿದ್ರಿ, ಯಾವ ಥರದ ಪ್ರಶ್ನೆಗಳನ್ನು ಅಲ್ಲಿ ಕೇಳಿದರು ಅಂತ? ಸೊ ನಿಮಗೂ ಸೇಮ್ ಪ್ರಶ್ನೆ ಸರ್. ನಂದು ಇಂಟರ್ವ್ಯೂ, ಈ ಇಂಟರ್ವ್ಯೂ ಫೇಸು ನನಗೆ ಅಷ್ಟು ಕಷ್ಟ ಅನಿಸಿದಿಲ್ಲ, ಯಾಕಂದರೆ ನಾನು 5th ನಂದು ಭಾಷಣ ಚರ್ಚಾ ಸ್ಪರ್ಧೆ ಇದರಲ್ಲಿ ನಾನು ತುಂಬ ಆ್ಯಕ್ಟಿವ್ ಇದ್ದೆ. ಸೊ ಇಂಟರ್ವ್ಯೂನ ನಾನು ಈಸಿಯಾಗಿ, ನಾನೇ ಆಲ್ರೆಡಿ ಈಸಿಯಾಗಿ ತೊಗೊಂಡಿದ್ದೆ. ಹಂಗಂತ ಮಾತಾಡೋಕ್ಕೆ ಬರುತ್ತೆ ಅಂದವ್ರಿಗೆಲ್ಲ ಎಲ್ಲ ಮಾರ್ಕ್ಸ್ ಚೆನ್ನಾಗಿ ಕೊಡ್ತಾರೆ ಅನ್ನೋದಲ್ಲ, ಬಟ್ ನಂದು ಕಾನ್ಫಿಡೆನ್ಸ್ ಇತ್ತು. ಅಂದರೆ ಸ್ಟೇಜ್ ಫಿಯರ್ ಇದ್ದಿಲ್ಲ, ಯಾರಾದರೂ ಬಂದರೆ ನಾನು ಎದುರುತ್ತಿದ್ದಿಲ್ಲ. ಸೊ ಆ ಕಾನ್ಫಿಡೆನ್ಸಲ್ಲೇ ನಾನು ಮುಂದೋದೆ ಇಂಟರ್ವ್ಯೂಗೆ. ಅದು ನಮ್ಮದು ಡಾಫ್ ಅಂದರೆ ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ನಾವು ಮುಂಚೆನೆ ಫಿಲಪ್ ಮಾಡಿರ್ತೀವಿ. ಅದರಲ್ಲಿ ಹಾಬೀಸು, ನಮ್ದು ಅಚೀವ್ಮೆಂಟ್ಸು, ಸ್ಕಾಲರ್ಶಿಪ್ಪು ಅದೆಲ್ಲ ಬಂದು ಅದೆಲ್ಲ ಫಿಲ್ ಮಾಡಿರ್ತೀವಿ. ಅದ್ರ ಮೇಲೂ ಸ್ವಲ್ಪ ಕ್ವೆಶನ್ಸು, ಸ್ವಲ್ಪ ಕರೆಂಟ್ ಅಫೇರ್ಸು, ಆಪ್ಷನಲ್ಲು, ನಮ್ಮದು ಗ್ರಾಜ್ಯುಯೇಷನ್ ಬ್ಯಾಕ್ಗ್ರೌಂಡ್ ಇದ್ರ ಮೇಲೆ ಬರುತ್ತೆ. ನಂದು ಇಂಟರ್ವ್ಯೂವು 29th ಇತ್ತು, BB ಸ್ವಾನ್ ಬೋರ್ಡ್ ಅಂತ ಬಂದಿತ್ತು. ಸೊ ಎಂಟರ್ ಆದ ತಕ್ಷಣ ಅವ್ರು ಕುತ್ಕೊಳ್ಳಿ ಅಂತ ಹೇಳಿದ್ಮೇಲೆ ಇಮಿಡಿಯೇಟ್ಲಿ ಯಾವುದೇ ಬುಕ್ಸ್ ಓದಿದ್ದೀರಾ ಅಂದರೆ, ನಾನ್ ಫಿಕ್ಷನ್ ರೀಡಿಂಗು ನಂದು 1 ಹಾಬಿ. ಸೊ ಯಾವುದೇ ಬುಕ್ಸ್ ಓದಿದ್ದೀರಾ ಅಂದರೆ ನಾನು ಒಂದು 5-6 ಹೇಳಿದೆ. ಯಾವುದೂ ಅವ್ರಿಗೆ ಮನಸ್ಸಿಗೆ ಹತ್ತಲಿಲ್ಲ. ಲಾಸ್ಟಿಗೆ ಇಕ್ಕಿಗಾಯಿ ಅಂತ ಹೇಳಿದೆ. ಸರ್, ಮೇ ಬಿ ಇಕ್ಕಿಗಾಯಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದ ಬುಕ್ ಇರ್ಬೋದು. ಸೊ ಒಂದು 3 ಕ್ವೆಶನ್ ಕೇಳಿದ್ರು, ಅಲ್ಲಿಗೆ ಚೇರ್ಮನ್ದು ಎಂಡ್ ಆಯಿತು. 4 members, ಒಬ್ರು ಚೇರ್ಮನ್, ಜಪಾನೀಸ್ ಜಪಾನೀಸ್ ರಿಲೇಟೆಡ್ ಬುಕ್ಕು. ಸೊ ಅವರು ಚೇರ್ಮನ್ ಅದಿಷ್ಟು ಇಕ್ಕಿಗಾಯಿ ಬಗ್ಗೆ ಅಷ್ಟೇ ಕ್ವೆಶನ್ ಕೇಳಿದ್ದು. ನೆಕ್ಸ್ಟ್ ಇನ್ನು 4 members ಇರ್ತಾರೆ, ಚೇರ್ಮನ್ ಸೆಂಟರಲ್ಲಿ ಇರ್ತಾರೆ. ಚೇರ್ಮನ್ ಸರ್ದಾದ್ಮೇಲೆ ನೆಕ್ಸ್ಟ್ ಮೆಂಬರ್ ಒನ್ಗೂ ಇಕ್ಕಿಗಾಯಿ ಮೇಲೆ ತುಂಬ ಕ್ವೆಶನ್ ಕೇಳಿದರು. ಸೊ ಓವರ್ಆಲು ನಂದು ಇಂಟರ್ವ್ಯೂವಲ್ಲಿ 10-12 ಅವ್ರ ಅರೌಂಡ್ 15 ಇಕ್ಕಿಗಾಯಿ ಮೇಲಿದೆ. ಸೊ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ 10-12 questions. ಹಾಂ, ಯಾಕಂದರೆ ಅವ್ರು ಹೆಂಗೆ ಇಂಟರ್ವ್ಯೂ ಹೆಂಗೆ ಹೋಗುತ್ತೆ ಅಂದರೆ, ನಮ್ಮ ಪ್ರತಿ ಕ್ವೆಶನ್ಗೂ ಬ್ಯಾಕಪ್ ಕ್ವೆಶನ್, ಫಾಲೋ ಅಪ್ ಕ್ವೆಶನ್ ಆಗುತ್ತೆ. ಎಲ್ಲೋ ಸಡನ್ನಾಗಿ ರ್ಯಾಂಡಮ್ಗೆ ಹೋಗೋದವ್ರು ಕಡಿಮೆ. ಈಗ ನಾವೇನು ಹೇಳ್ತಿದ್ದೀವಲ್ಲ ಅದು ಹಾನೆಸ್ಟ್ ಇಲ್ಲ ಸುಮ್ಮನೆ ಏನೋ ಬ್ಲಫ್ ಮಾಡ್ತಿದ್ದಾರ ಅಂತ ದೇ ವಿಲ್ ಟೆಸ್ಟ್. ಸೊ ನಮ್ದು ಹಾಬೀಸು ನಾವು ಸುಳ್ಳು ಹೇಳಿದ್ರೆ ಈಸಿಯಾಗಿ ಸಿಕ್ಕಾಕೋಬಹುದು. ಈಗ ಜಸ್ಟ್ ನಾನೇ ಇಕ್ಕಿಗಾಯಿನ ಸುಳ್ಳು ಹೇಳಿದ್ರೆ ಅವ್ರು ಅಷ್ಟು 10-12 questions ಹೇಳಿದಾಗ ಐ ಮೇ ಗೋ ರಾಂಗ್ ಅಲ್ವಾ. ಸೊ ಎಲ್ಲಿನೂ ಹಾಬೀಸ್ ಆಗಿರ್ಲಿ, ನಮ್ದು ಏನ್ ಪರ್ಸನಾಲಿಟಿ ಇದನ್ನ ಅಲ್ಲಿ ರಾಂಗ್ ಆಗಿ ಡಿಪಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಈಸಿಯಾಗಿ ಸಿಕ್ಬೀಳ್ತೀವಿ.
ಅದಾದ ನಂತರ ಸ್ವಲ್ಪ ಬ್ಯಾಂಗ್ಳೂರ್ದು ಐ ಟಿ ಕಂಪ್ನೀಸ್ದು ಮತ್ತು ಸ್ಟಾರ್ಟಪ್ಸ್ದು ಇಶ್ಯೂಸು, ಯಾಕೆ ಮೋಸ್ಟ್ ಆಫ್ ದ ಸ್ಟಾರ್ಟಪ್ಸ್ ಆರ್ ಫೇಲಿಂಗು, ಅದರ ರೀಸನ್ಸು, ಕೌಂಟರ್ ಕ್ವೆಶನ್ಸು, ಮತ್ತು ಐ ಟಿ ಕಂಪ್ನೀಸ್ ವಿ ವಿಲ್ ಕನ್ವಿನ್ಸ್ಡ್ ಐ ಟಿ ಕಂಪ್ನೀಸ್ ಟು ಶಿಫ್ಟ್ ಟು ಟೈರ್ ಟು ಸಿಟೀಸ್ ಲೈಕ್ ಹುಬ್ಬಳ್ಳಿ, ಮಂಗಳೂರು, ಈ ಥರ ಕೇಳಿದ್ರು. ಹಿಂಗೆ ಫಾಲೋ ಅಪ್ ಕ್ವೆಶನ್ಸ್ ಆಗ್ತಾ ಹೋಯಿತು. ಮೆಂಬರ್ ಟೂ ಮತ್ತು ತ್ರೀ ಕೆಲವೊಂದು ಅಗ್ರಿಕಲ್ಚರ್ ಬೇಸ್ಡ್ ಕ್ವೆಶನ್ಸ್ ಬಂತು. ಇನ್ನೊಂದು ಪ್ಲೇಯಿಂಗ್ ವಿತ್ ಚಿಲ್ಡ್ರನ್ ಅನ್ನೋ ಹಾಬಿನೂ ಇತ್ತು. ಸೊ ಅದರಲ್ಲಿ ಮೆಂಬರ್ ತ್ರೀ ಬಂದುಬಿಟ್ಟು ಡಿಸೇಬಲ್ಡ್ ಚಿಲ್ಡ್ರನ್ ಜೊತೆಗೆ ಆಟ ಆಡೋದಕ್ಕೆ ಇಷ್ಟಪಡ್ತೀಯಾ, ಇಫ್ ಎಸ್ ವಾಟ್ ಆರ್ ಆಲ್ ದ ಟೆಕ್ನಿಕ್ಸ್ ಯು ವಿಲ್ ಲರ್ನ್ ಟು ಪ್ಲೇ ವಿತ್ ದೆಮ್, ಇದನ್ನೆಲ್ಲ ಕೇಳಿದ್ರು. ಸೊ ಪ್ರತಿಯೊಂದು ಕ್ವೆಶನ್ಗೂ ದೇ ವರ್ ಲಿಸನಿಂಗ್, ಅಂದರೆ ಎಲ್ಲೂ ಇಂಟರಪ್ಟ್ ಮಾಡಿಲ್ಲ. ಆಮೇಲೆ ಒಬ್ಬರು ಲೇಡಿ ಮೆಂಬರ್ ಇದ್ದರು, ಮೇಡಮ್ಮು ಸಿವಿಲ್ ಸರ್ವಿಸಸ್ ರಿಲೇಟೆಡ್ ಕ್ವೆಶನ್ಸು, ವಿಮೆನ್ ಇನ್ ಅಗ್ರಿಕಲ್ಚರು ಅದೆಲ್ಲ ಕೇಳಿದ್ರು. ಲಾಸ್ಟ್ ಕ್ವೆಶನ್ನು ಸಿವಿಲ್ ಸರ್ವಿಸಸಲ್ಲಿ ವಿಮೆನ್ಗೆ ರಿಸರ್ವೇಷನ್ ಬೇಕಾ ಅಂತ ಕೇಳಿದ್ರು. ಐ ಸೆಡ್ ಎಸ್ ಆ್ಯಂಡ್ ಒಂದು ನಾಲ್ಕೈದು ರೀಸನ್ಸ್ ಹೇಳಿದೆ. ಅದಾದಮೇಲೆ ಮ್ಯಾಮು ಓಕೆ ಹಂಗಿದ್ರೆ ಇಫ್ ಯು ಆರ್ ಹ್ಯಾವ್ ಎನಿ ಇನ್ ಚಾರ್ಜ್ ಫಾರ್ ಕನ್ಸ್ಟ್ರಕ್ಟಿಂಗ್ ರೋಡ್ಸ್, ಹೌ ಯು ವಿಲ್ ಕನ್ಸ್ಟ್ರಕ್ಟ್ ಅ ಜೆಂಡರ್ ಸೆನ್ಸಿಟಿವ್ ರೋಡ್ಸ್ ಅಂತ ಕೇಳಿದ್ರು. ಸೊ ಅವಾಗ ಅಲ್ಲಿ ನಾನು ಒಂದು ಟೂ ತ್ರೀ ಸೆಕೆಂಡ್ಸ್ ಅಷ್ಟೇ ತೊಗೊಂಡ್ಬಿಟ್ಟು ಹೇಳಿದೆ, ಲೈಕ್ ವಿ ಶುಡ್ ಮೇಕ್ ಕಾಂಪ್ಲೆಕ್ಸಸ್ ಫಾರ್ ಗರ್ಲ್ಸ್ ಹು ಆರ್ ಗೋಯಿಂಗ್ ಟು ಸ್ಕೂಲ್ಸ್ ಇನ್ ರಿಮೋಟ್ ಏರಿಯಾಸ್, ಆ್ಯಂಡ್ ದೆನ್ ವಿ ಹ್ಯಾವ್ ಟು ಎನ್ಹಾನ್ಸ್ ದ ಸ್ಟ್ರೀಟ್ ಲೈಟ್ನಿಂಗ್, ಮತ್ತು ಪಬ್ಲಿಕ್ ಟಾಯ್ಲೆಟ್ಸ್ ಪ್ರೊವಿಷನ್ ಎಸ್ಪೆಷಲಿ ಫಾರ್ ಗರ್ಲ್ಸ್, ಇದನ್ನೆಲ್ಲ ಮಾಡಬೇಕು ಅಂತ ಇನ್ನೊಂದು ನಾಲ್ಕೈದು ಪಾಯಿಂಟ್ಸ್ ಹೇಳಿದೆ. ಅಲ್ಲಿಗೆ ಮೆಂಬರ್ಸ್ ಎಲ್ಲ ಕ್ವೆಶನ್ ಎಂಡ್ ಆಯಿತು. ಆಲ್ಮೋಸ್ಟ್ ಒಂದು 23-24 ಮಿನಿಟ್ಸ್ ಆಯಿತು. ಆದಮೇಲೆ ಚೇರ್ಮನ್ ಸರ್, ಚೇರ್ಮನ್ ಸರ್ಗೆ ನಾನು ಫಸ್ಟ್ ಇಕಿಗಾಯಿದ್ದು ಹೇಳೋಬೇಕಿದ್ರೆ ಅವರು ಕೇಳಿದ್ರು ಮೈಂಡ್ಫುಲ್ನೆಸ್ ಎಲ್ಲ, ಅದ್ರ ಬಗ್ಗೆ ಎಲ್ಲ ಆ ಬುಕ್ಕಲ್ಲಿ ತುಂಬ ಇದೆ. ಸೊ ಮೈಂಡ್ಫುಲ್ನೆಸ್ ಹೇಳೋದು ಈಸಿ ಬಟ್ ಫಾಲೋ ಮಾಡೋದು ಕಷ್ಟ ಅಂತ ಅವ್ರು ಕೇಳಿದ್ರು. ಸೊ ಸರ್ಗೆ ಹೇಳಿದೆ ನಾನು ಇಕಿಗಾಯಿ ಬುಕ್ಕಲ್ಲಿ ಏನೇನು ಟೆಕ್ನಿಕ್ಸ್ ಇದೆ ಅಂತ. ಸೊ ಅದರಲ್ಲಿ ಒಂದು ಪೊಮೊಡೋರೋ ಟೆಕ್ನಿಕ್ ಅಂತ ಇದೆ, ಅಂದರೆ 25 ನಿಮಿಷ ನಾವು ಕಂಟಿನ್ಯೂಸ್ ಏನಾದರೂ ಕೆಲಸ ಮಾಡಾದ್ಮೇಲೆ ಒಂದು 5 ಮಿನಿಟ್ಸ್ ಬ್ರೇಕ್ ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ. ಸೊ ಅವರು ಎಂಡ್ ಹೆಂಗಾಯ್ತು ಅಂದರೆ ನೀನೇ ನಮಗೆ ಹೇಳ್ಕೊಟ್ಟಿದೆ, ಒಂದು 25 ಮಿನಿಟ್ಸ್ ಆಗಿದೆ, ಚಲ್ ವಿ ಟೇಕ್ ಎ ಬ್ರೇಕ್ ಅನ್ನಂಗೆ ಎಂಡ್ ಆಯಿತು ಇಂಟರ್ವ್ಯೂ. ಸೊ ಇಂಟರ್ವ್ಯೂ ವಾಸ್ ಗುಡ್, ಅಂದರೆ ನಂದು ಡ್ಯಾಫ್ ಮೇಲೇ ಜಾಸ್ತಿ ಹೋಯಿತು, ಮತ್ತು ಹ್ಯಾಂಡಲ್ ವೆಲ್ ಮಾಡಿದೆ, ಅಂದರೆ ಕೆಲವೊಂದು ಕ್ವೆಶನ್ ಗೊತ್ತಿದ್ದಿಲ್ಲ, ಅದಕ್ಕೆ ಗೊತ್ತಿಲ್ಲ ಅಂತಲೇ ಒಪ್ಕೊಂಡೆ. ಸೊ ಇಂಟರ್ವ್ಯೂವಲ್ಲಿ ಜಾಸ್ತಿ ಮಾರ್ಕ್ಸು ಕೊಟ್ಟಿಲ್ಲ, ಓನ್ಲಿ 2 ಮಾರ್ಕ್ಸ್ ಕೊಟ್ಟಿದ್ದೀನಿ. ಹಂಗಾಗಿ ಓಕೆ ಸರ್, ಲೈಕ್ ಬೋರ್ಡ್ಸ್ ಮೇಲೆ ವೇರಿ ಆಗುತ್ತೆ, ಕೆಲವೊಬ್ರು ಡ್ಯಾಫ್ ಮೇಲೆ ಕೇಳ್ತಾರೆ, ಕೆಲವೊಬ್ರು ರ್ಯಾಂಡಮ್ ಆಗಿ ಇಂಟರ್ನ್ಯಾಷನಲ್ ರಿಲೇಷನ್ಸು, ಕರೆಂಟ್ ಅಫೇರ್ಸು ಎಲ್ಲಾದ್ರ ಮೇಲೂ ಕೇಳ್ತಾರೆ. ಸೊ ನನಗೆ ಇಂಟರ್ವ್ಯೂಲ್ಲಿ ಏನು ಅನಿಸಿದ್ದು ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಅವ್ರು 5 ಜನನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ, ಎಲ್ಲಿ ನಾವು ಸುಳ್ಳು ಹೇಳ್ತೀವಿ, ಎಲ್ಲಿ ನಾವು ನಿಜ ಹೇಳ್ತೀವಿ, ನಮ್ಮ ಬಾಡಿ ಲ್ಯಾಂಗ್ವೇಜಿಂದನೇ ಗೊತ್ತಾಗುತ್ತೆ. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಅಂತ, ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಅಂತ ಹೇಳೋದಕ್ಕಿಂತ ನಮ್ಮ ರಿಯಲ್ ಪರ್ಸ್ನಾಲಿಟಿ ಏನು ಅಂತ ಪೋರ್ಟ್ರೇ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತು. ಸೊ ಎಂಟೈರ್ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ಎಸ್ಪೆಷಲಿ ಇಂಟರ್ವ್ಯೂವಲ್ಲಿ ಟು ಬಿ ಹಾನೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರ ಮುಂದೆ ಬ್ಲಫ್ ಮಾಡಿ ಗೊತ್ತಿಲ್ಲದ್ದು ಇಲ್ಲ ಗೊತ್ತಿದೆ ಅಂತ ಏನೇನೋ ಹೇಳೋಕ್ಕಾದ್ರೆ ಅವ್ರು ಈಸಿಯಾಗಿ ಕಾಟ್ ಮಾಡ್ತಾರೆ. ಓಕೆ, ಇಕಿಗಾಯ ಬಗ್ಗೆ ಸ್ವಲ್ಪ ಹೇಳ್ಬೋದಾ, ಏನೇನು ಓದಿದ್ರೆ ಏನೇನು ತಿಳ್ಕೊಂಡಿದ್ರಿ ಅದರಲ್ಲಿ, ನಮಗೂ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಹೇಗೆ ಅಂತ? ಶಿರದು ಅದೇ ಜಪಾನೀಸ್ ಬೇಸ್ ಬುಕ್ಕು, ಅದರಲ್ಲಿ ಟೆಕ್ನಿಕ್ಸ್ ಅಂದರೆ ಅಲ್ಲಿ ಒಂದು ವಿಲೇಜಲ್ಲಿ, ಜಪಾನ್ದು ಒಂದು ವಿಲೇಜಲ್ಲಿ ಲಾಂಗಿವಿಟಿ ಅಂದರೆ ತುಂಬ ವಯಸ್ಸು ತುಂಬ ಜನ ಅರೌಂಡ್ 120-130 ಇಯರ್ಸ್ ತನಕನೂ ಬದುಕ್ತಿದ್ದಾರೆ. ಕೇವಲ ಆ ಥರ ಬ್ಲೂ ಜೋನ್ಸ್ ಅಂತ ವರ್ಲ್ಡಲ್ಲಿ ಕೇವಲ ಒಂದು 5 ಪ್ರದೇಶದಲ್ಲಿದೆ. ಸೊ ಅಲ್ಲಿನೇ ಯಾಕೆ ಅಷ್ಟು ಹೆಚ್ಚು ವರ್ಷ ಬದುಕ್ತಾರೆ ಅಂತ ಒಂದು ಸರ್ವೆ ಅಥವಾ ಇಂಟರ್ವ್ಯೂ ಟೈಪ್ ಆ ಬುಕ್ ಇರೋದು. ಸೊ ಅಲ್ಲಿ ನಾನು ಆ ಬುಕ್ಕಲ್ಲಿ ಮೇಜರ್ಲಿ ನಾನು ಏನು ತಿಳ್ಕೊಂಡೆ ಅಂದರೆ ಯಾವ ರೀತಿ ನಮ್ಮ ವಯಸ್ಸಾಗುತ್ತೋ ಅದೇ ರೀತಿ ನಾವು ಯಾವ ರೀತಿ ಆಕ್ಟಿವ್ ಆಗಿ ವಯಸ್ಸು ಅಂದರೆ ಏಜಿಂಗ್ ವಿತ್ ಆಕ್ಟಿವ್ನೆಸ್. ಸೊ ಅದಕ್ಕೆ ಅವ್ರು ಏನು ಫಸ್ಟ್ಲಿ ಅಂದರೆ ಸ್ಟ್ರೆಸ್ ರಿಲೇಟೆಡ್ ಮಾತಾಡಿದ್ದಾರೆ. ಸ್ಟ್ರೆಸ್ ಅಂದರೆ ಬಾಡಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂದರೆ ಏನಾದರೂ ಇನ್ಫೆಕ್ಷನ್ ಆದಾಗ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದೇ ರೀತಿ ನಾವು ಸ್ಟ್ರೆಸ್ ಮಾಡ್ಕೊಂಡಾಗ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತಂತೆ. ಸೊ ಸ್ಟ್ರೆಸ್ನ ಯಾವಾಗಲೂ ಕಡಿಮೆ ಮಾಡಬೇಕು. ಪ್ಲಸ್ಸು ಡಯಟ್ ಬಗ್ಗೆ, ಡಯಟ್ ಅಂದರೆ ಓನ್ಲಿ 80% ಹೊಟ್ಟೆ ತುಂಬಿಸ್ಕೊಳ್ಳೋದು, ಇನ್ನೂ 20% ಖಾಲಿ ಬಿಡೋದು. ಸೊ ವಿ ವಿಲ್ ಬಿ ಮೋರ್ ಆ್ಯಕ್ಟಿವ್ ಅಂತ. ಥರ್ಡ್ಲಿ ಮೇಜರ್ ಎಂಫಸಿಸು ವಾಕಿಂಗ್ ಮೇಲೆ, ಅಂದರೆ ನಡೆದಾಡೋದು. ನಾವೇನು ಮಾಡ್ತೀವಿ ಯೂಶಲಿ, ಈಗೆಲ್ಲ ಕೆಲಸ ಕುತ್ಕೊಂಡು ಮಾಡೋದೇ ಇರೋದ್ರಿಂದ ನಡೆಯೋದೇ ಮರಿತೀವಿ. ಅವ್ರೇನು ಅಂದರೆ ಎವ್ರಿ ಮಾರ್ನಿಂಗ್ 1 ಅವರ್, ಎವ್ರಿ ಈವ್ನಿಂಗ್ 1 ಅವರ್ ತುಂಬ ಎಕ್ಸಸೈಸು ಅಥವಾ ಯೋಗಾಗಿಂತ ವಾಕಿಂಗ್ ಮೇಲೆ ತುಂಬ ಎಂಫಸಿಸ್ ಮಾಡ್ತಾರೆ. ಸೆಕೆಂಡು ಇನ್ನೊಂದು ಥರ್ಡು ರೇಡಿಯೋ ಟೈಸೋ ಅಂತ ಅವ್ರದ್ದೊಂದು ಟೆಕ್ನಿಕ್ ಇದೆ, ಅಂದರೆ ಸಿಂಪಲ್ ಆರ್ಮ್ ಮೂಮೆಂಟ್ಸು. ಅದೊಂದು ಸಿಂಪಲ್ ಟೆಕ್ನಿಕ್, ಒಂದು 2-3 ಮಿನಿಟ್ಸ್ ಆಗುತ್ತೆ. ಇದರಿಂದ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸೊ ಕಾರ್ಡಿಯಾಕ್ ರಿಲೇಟೆಡ್ ಇಶ್ಯೂಸ್ ಎಲ್ಲ ಭಾಳ ಕಡಿಮೆ. ಸೊ ಅಲ್ಲಿ ನಾವು ನೋಡ್ಬೋದು ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ರೇಟು ತುಂಬ ಕಡಿಮೆ ಇದೆ. ಮತ್ತು ಡಯಟ್ ಬಗ್ಗೆನೂ ಅವ್ರು ತುಂಬ ಎಂಫಸಿಸ್ ಮಾಡಿದ್ದಾರೆ. ಫಿಶು, ಈ ಪಲ್ಸಸ್ಸು ಅದನ್ನು ತುಂಬ ಅದನ್ನು ತುಂಬ ಉಪಯೋಗಿಸ್ತಾರೆ. ಸೊ ಎಂಟರ್ ಆ ಸರ್ವೆ ಅಲ್ಲಿ ಅಂದರೆ ಇಕ್ಕಿಗಾಯಿ ಮೀನಿಂಗ್ ಅಂದರೆ
ಎಲ್ಲರ ಲೈಫಲ್ಲೂ ಒಂದು ಪರ್ಪಸ್ ಇರುತ್ತೆ. ಆ ಪರ್ಪಸ್ನ ನಾವು ರಿಯಲೈಸ್ ಮಾಡ್ಕೋಬೇಕು. ಸೊ ಇಟ್ಸ್ ಇನ್ ದ ಸರ್ಚ್ ಆಫ್ ವಾಟ್ ಈಸ್ ದ ರೀಸನ್ ಡೆಟ್ರೆ, ಅಂದರೆ ನಮ್ಮ ಲೈಫ್ದು ರಿಯಲ್ ಪರ್ಪಸ್ ಏನು, ಆ ಪರ್ಪಸ್ಯಿಂದ ನಾವು ಯಾವ ರೀತಿ ಸ್ಟ್ರೆಸ್ ಇಲ್ಲದೆ ಜೀವನವನ್ನು ಯಾವ ರೀತಿ ಸಾಗಿಸ್ಬೇಕು ಅನ್ನೋದು ಆ ಬುಕ್ನ ಅಲ್ಟಿಮೇಟ್ ಥೀಮ್. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮೇಲೆ ಏನಾದರೂ ವರ್ಕ್ ಮಾಡ್ತೀರಾ, ಅಥವಾ ಆ ರೀತಿ ಆ ನಿಟ್ಟಿನಲ್ಲಿ ಏನಾದರೂ ಓಕೆ ನಾನು ಈ ರೀತಿ ನನ್ನ ಪರ್ಸ್ನಾಲಿಟಿ ಡೆವಲಪ್ ಮಾಡ್ತಾ ಹೋಗಬೇಕು, ಈ ರೀತಿ ನನ್ನ ವ್ಯಕ್ತಿತ್ವನ ರೂಪಿಸ್ಕೊಳ್ತಾ ಬರಬೇಕು, ಆ ರೀತಿ ಏನಾದರೂ ಫೋಕಸ್ಡ್ ಎಫರ್ಟ್ ಇತ್ತ ನಿಮ್ಮ ಈ ಜರ್ನಿಯಲ್ಲಿ ಲಾಸ್ಟ್ ಫ್ಯೂ ಇಯರ್ಸಲ್ಲಿ? ಸರ್, ಡೆಫಿನೆಟ್ಲಿ ಇತ್ತು. ಯಾಕೆಂದರೆ ನಂದು ರಿಫ್ಲೆಕ್ಟ್ ಆಗ್ತಾ ಇದೆ, ಅದಕ್ಕೆ ಕೇಳಿದೆ ಪ್ರಶ್ನೆ. ಅಂದರೆ ನಾನು ಏನಾಗಿತ್ತು ಅಂದರೆ, ನಾನು ಫಿಫ್ತ್ ತನಕ ಬಿಲೋ ಆವ್ರೇಜ್ ಸ್ಟೂಡೆಂಟು, ಯಾವಾಗಲೂ ಓದೋದಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ, ಜಸ್ಟು ನೇಬರ್ಸ್ ಜೊತೆಗೆ ಇಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿ ಆಟ ಆಡೋದ್ರ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು. ಸಿಕ್ಸ್ತಲ್ಲಿ ಏನಾಯಿತು ಅಂದರೆ, ನಮ್ಮ ಸ್ಕೂಲಲ್ಲಿ ಫಸ್ಟ್ ಟೈಮು ಟಾಪರ್ಸ್ಗೆ ಟೈ ಮತ್ತು ಬ್ಯಾಡ್ಸು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ನನಗೇನಾಯಿತು, ನಂದು ಒಬ್ಳು ಫ್ರೆಂಡು ಟೈ ಮತ್ತು ಬ್ಯಾಡ್ಸ್ ಹಾಕ್ಕೊಂಡಾಗ ಅವಾಗ ಅನಿಸ್ತು ಓದಿದ್ರೆ ನನಗೂ ಸಿಗುತ್ತೆ ಅಂತ. ಸೊ ನನಗೆ ಓದಿದ್ರೆ ಅದು ಸಿಗುತ್ತೆ ಅನ್ನೋ ಹುಚ್ಚಲ್ಲಿ ಐ ಸ್ಟಾರ್ಟೆಡ್ ಕ್ರ್ಯಾಮಿಂಗ್ ಎವ್ರಿಥಿಂಗ್, ಎಲ್ಲದನ್ನು ಸುಮ್ಮನೆ ಉಚ್ಚರು ಥರ ಬ್ಯಾಟ್ ಮಾಡ್ಕೊಳೋದು ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್. ಇದನ್ನು ನಾನು 8th ತನಕ ಮಾಡಿದೆ. 8th ಫೈನಲಿ ನನಗೆ ಟೈ ಬ್ಯಾಡ್ಸ್ ಬಂತು. ಅದಾದಮೇಲೆ 9th-10th ಇದೇ ಹುಚ್ಚುತನ, ಅಂದರೆ ಫಸ್ಟ್ ರ್ಯಾಂಕ್ ಬರಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ಎಲ್ಲಿನೂ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ್ತಿದ್ದೀರ ಸುಮ್ಮನೆ. ಆ್ಯಸ್ ಇಟ್ ಈಸ್ ನನ್ನ ಮೆಮೊರಿ ಹೆಂಗಿತ್ತು ಅವಾಗ ಅಂದರೆ, ಬುಕ್ಕಲ್ಲಿ ಹೆಂಗಿರುತ್ತೋ ವಿತ್ ಫಸ್ಟ್ ಲಾಸ್ಟ್ ಪೇಜ್ ನಾನು ಬಯಟ್ ಮಾಡಿ ಅದನ್ನೇ ರಿಫ್ಲೆಕ್ಟ್ ಮಾಡ್ತಿದ್ದೆ ಪೇಪರಲ್ಲಿ. ಸೊ 99-100 ಹಿಂಗೆ ತೆಗಿತಿದ್ದೆ. ಸೊ ಆಲ್ಮೋಸ್ಟ್ 10th ರಿಯಲೈಸ್ ಆಯಿತು ಈ ಥರ ಓದೋದು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಂತ. ಆವಾಗ ಮತ್ತೆ ತುಂಬ ಪ್ಯಾನಿಕ್ಕು, ತುಂಬ ಸ್ಟ್ರೆಸ್ಸು, ಏನೇ ಒಂದು ಸಣ್ಣ ಪುಟ್ಟ ಟೆಸ್ಟ್ಗೂ ನಾನು ಫಸ್ಟ್ ಬರಬೇಕು ಈ ಥರ ಓದ್ತಾ ಇದ್ದೆ. ಬಟ್ 10th ಎಂಡಲ್ಲಿ ಓಕೆ ಈ ಥರ ಇನ್ಮೇಲೆ ಯಾವತ್ತೂ ಓದೋದು ಬೇಡ ಅಂತ ನನಗೆ ನಾನೇ ಒಂದು ಡಿಸಿಷನ್ ಬಂದು ಪಿ ಯು ಅಲ್ಲಿ ಐ ಬಿಕಮ್ ಲಿಟಲ್ ಕಾಮ್. ಬಟ್ ಪಿ ಯು ಸಿಯಲ್ಲಿ ಏನಾಯಿತು ಅಂದರೆ ಇನ್ನೂ ಪ್ರೆಷರ್ ಆಯಿತು. ನೀಟು, JEE, CET ಅದ್ರ ಜೊತೆಗೆ ಬೋರ್ಡ್ ಎಕ್ಸಾಮು, ಇನ್ನೂ ಪ್ರೆಷರ್, ಅಲ್ಲೊಂಥರ ಕಳೆದೋಗ್ಬಿಟ್ವಿ. ಆವಾಗ ಏನಾಯಿತು, ಪಿ ಯು ಎಂಡ್ ಆದಮೇಲೆ ಡಿಸೈಡೆಡ್ ಓಕೆ ಈ ಥರ ಸ್ಟ್ರೆಸ್ಫುಲ್ ಲೈಫ್ ಬೇಡ, ತುಂಬ ಕಾಮಾಗಿ ಈಸಿಯಾಗಿ ತೊಗೊಳೋಣ ಅಂತ. ಆವಾಗ ಅಂದರೆ ನಾನು ಹೈಸ್ಕೂಲಿಂದನೂ ಓದ್ತಾ ಇದ್ದೆ ಬೇರೆ ಬುಕ್ಕು, ಬೇರೆ ಬುಕ್ಸೆಲ್ಲ ಓದ್ತಿದ್ದೆ, ಅದರಲ್ಲಿ ಒನ್ ಆಫ್ ದ ಬುಕ್ಕು ಬದುಕಲು ಕಲಿಯಿರಿ ಅಂತ. ಈ ಬುಕ್ಕು ತುಂಬ ಇನ್ಫ್ಲುಯೆನ್ಸ್ ಮಾಡಿದೆ. ಆ ಬುಕ್ಕಲ್ಲಿ ಎಲ್ಲ ರಿಯಲ್ ಲೈಫ್ ಸ್ಟೋರೀಸು, ರಿಯಲ್ ಲೈಫ್ ಇನ್ಸಿಡೆಂಟ್ಸು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ ಬುಕ್ಕಿಂದು ಇನ್ಫ್ಲುಯೆನ್ಸ್ ಆಗ್ತಾ ಆಗ್ತಾ ನಾನು ಈ ಕಡೆ ಮೆಡಿಟೇಷನ್ನು, ಪ್ರಾಣಾಯಾಮ, ಕಾಮಾಗಿ, ಪೀಸ್ಫುಲ್ಲಾಗಿ. ಸೊ ಡಿಗ್ರಿಗೆ ಬಂದಾಗ ಒಂದು ಥಿಂಗ್ ನನ್ನ ತಲೆಯಲ್ಲಿ ಇದ್ದಿದ್ದು, ಮಾರ್ಕ್ಸಿಗಂತ ಏನೂ ಓದೋದು ಬೇಡ, ಮಾರ್ಕ್ಸ್ ಎಷ್ಟಾದರೂ ಬರಲಿ ಅಂತ ಅಂದು. ಸೊ ಕಾನ್ಸೆಪ್ಟ್ಸ್ ಕಡೆ, ಬೇರೆ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು, ಈ ಥರ ಲಿಟ್ರರಿ ಇವೆಂಟ್ಸ್ ಏನಿದೆ ಅದೆಲ್ಲ ಪಾರ್ಟಿಸಿಪೇಟ್ ಮಾಡೋದು, ಅದ್ರ ಜೊತೆಗೆ ಯಾವಾಗಲೂ ಡೈಲಿ ಇಷ್ಟೇ ಸರ್ 10-15 ಪ್ರಾಣಾಯಾಮ, ಮೆಡಿಟೇಷನ್ ಇದೆಲ್ಲ ಮಾಡೋದ್ರಿಂದ ನನಗೆ ಎಂಟೈರ್ ಜರ್ನಿ UPSCಯಲ್ಲೂ ನಾನು ಸ್ಟ್ರೆಸ್ ಮಾಡ್ಕೊಂಡು ಓದಿಲ್ಲ. ಐ ವಾಸ್ ವೆರಿ ಮಚ್ ಕಾಮ್ ಈವನ್ ಇಂಟರ್ವ್ಯೂ ಟೈಮಲ್ಲೂ. ಇಂಟರ್ವ್ಯೂಗೆ ಹೋಗೋ ತನಕನೂ ಆ ಫೀಲ್ ಅಂತೂ ಆಗುತ್ತೆ, ಒಂದು ಸ್ವಲ್ಪ ಆದರೂ ತಳಮಳ ಆಗುತ್ತೆ, ಬಟ್ ಮೂಮೆಂಟ್ ಎಂಟರ್ ಆದಾಗ ಐ ವಾಸ್ ವೆರಿ ಮಚ್ ಕಾಮ್. ಸೊ ಒಂದು ಮೈಂಡ್ಫುಲ್ನೆಸ್ಸು, ಆ ಪ್ರೆಸೆನ್ಸ್ ಆಫ್ ಮೈಂಡ್ ಬರುತ್ತೆ. ಸೊ ನನಗೇನು ಅನಿಸುತ್ತೆ ಅಂದರೆ, ಜಸ್ಟು ಈ ಕ್ಲಾಸ್ ರೂಮ್ ಲರ್ನಿಂಗ್ ಅಥವಾ ನಮ್ಮದು ಟೆಕ್ಸ್ಟ್ ಬುಕ್ಗೆ ರಿಸ್ಟ್ರಿಕ್ಟ್ ಆಗಬಾರ್ದು. ಬೇರೆ ಬೇರೆ ಎಲ್ಲ ಬುಕ್ಸ್ನ ಓದೋದ್ರಿಂದ, ಇಲ್ಲ ಸ್ಪೀಚಸ್ನ ಕೇಳೋದ್ರಿಂದ ನಮ್ಮದು ಓವರಾಲ್ ಪರ್ಸ್ನಾಲಿಟಿ ಓವರ್ ಟೈಮ್ ಎಷ್ಟು ಚೇಂಜ್ ಆಗುತ್ತೆ ಅಂದರೆ, ನಮಗೆ ನಾವು ಹಂಗಿದ್ವ ಅಂತ ಕ್ವೆಶನ್ ಮಾರ್ಕ್ ಬರುತ್ತೆ. ಓಕೆ, ನಿಮ್ಮ ತಂದೆ ತಾಯಿ ಏನು ಹೇಳ್ತಾರೆ, ಕಷ್ಟಪಟ್ಟು ಓದಿಸಿ ಬೆಳೆಸಿ ಈಗ ನೀವು ಈ ಪೊಸಿಷನ್ಗೆ ರೀಚ್ ಆಗೋ ಹಂತದಲ್ಲಿ ಅವ್ರಿಗೊಂದು ರೀತಿ ಸಾರ್ಥಕತೆ ಭಾವ ಬಂದಿರುತ್ತೆ, ಏನು ಹೇಳ್ತಾರೆ? ಸರ್, ನಮ್ಮ ಅಪ್ಪ ಅಮ್ಮ ಭಾಳ ಖುಷಿಯಾಗಿದ್ದಾರೆ. ಅಂದರೆ ನಮ್ಮ ಅಪ್ಪ ಮೊದಲಿಂದನೂ ತುಂಬ ವಿಷನರಿನೇ ಇದ್ದರು. ಸಣ್ಣವರಿದ್ದಾಗಿಂದನೂ ಯಾವಾಗಲೂ ಹೇಳ್ತಿದ್ರು, ದೊಡ್ಡದಾಗಿ ಕನಸು ಕಾಣಿ, ದೊಡ್ಡದಾಗಿ ಆಲೋಚನೆ ಮಾಡಿ ಅಂತ ಅಂದು. ಸೊ ನಮ್ಮ ಅಮ್ಮನೂ ಆಗಿರಲಿ, ಎಲ್ಲಿನೂ ನನಗೆ ಅಡುಗೆ ಮನೆಗೆ ರಿಸ್ಟ್ರಿಕ್ಟ್ ಮಾಡಿದ್ದಿಲ್ಲ. ನಂಗೆ ಯಾವಾಗಲೂ ಓದು, ಏನಾದರೂ ಮಾಡು ಅಂತಲೇ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಅದರಲ್ಲಿ ನಮ್ಮ ಅಪ್ಪ ಈಗ ನನಗೆ ನಂದು ಪಿ ಯು ಆಗಿರ್ಬೋದು, ಡಿಗ್ರಿಯಲ್ಲಿ ಆಗಿರ್ಬೋದು, ಬೇರೆ ಸ್ಟೇಟಲ್ಲಿ ಏನಾದರೂ ಡಿಬೇಟ್ಸ್ ಇರಲಿ, ಎಕ್ಸ್ಟೆಂಪರ್ ಇರಲಿ, ಯಾವಾಗಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆ ಫ್ರೀಡಮ್ ಕೊಟ್ಟಿದ್ದಾರೆ, ಲಿಬರ್ಟಿ ಕೊಟ್ಟಿದ್ದಾರೆ. ಎಲ್ಲಿನೂ ಭೇದ ಭಾವ ಮಾಡಿಲ್ಲ, ಈಗ ನಮ್ಮ ಅಣ್ಣಗೆ, ನಮ್ಮ ತಮ್ಮಗೆ ಅಥವಾ ನನಗೆ, ಮೂವರಿಗೂ ಈಕ್ವಲ್ ಆಗಿ. ನಮ್ಮ ಮನೇಲಿ ಯಾವತ್ತು ಹೆಣ್ಣು ಗಂಡು ಆ ಥರ ತಾರತಮ್ಯ ಅಂತೂ ಇದ್ದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಜಾಸ್ತಿ ಬಯಾಸ್ಡ್ ಇದ್ದರು. ಸೊ ಅವರು ಇನಿಷಿಯಲಿ ಒಂದು ಫಂಡಮೆಂಟಲ್ಸ್ ಅಂದರೆ ಒಂದು ಫೌಂಡೇಶನ್ ಅವ್ರು ಹಾಕಿದ್ದಾರೆ ಸರ್. ಅದರಲ್ಲೂ ನಮ್ಮ ಅಪ್ಪ ಭಾಳ ಸಣ್ಣವರಿದ್ದಾಗಿಂದಾನೆ ಏನು ಮಾಡ್ತಿರೋ ಅದನ್ನು ದೊಡ್ಡದಾಗಿ ಮಾಡಿ ಅಂತಲೇ ಹೇಳ್ತಾ ಇದ್ರು. ಸೊ ಅವರ ಒಂದು ಬಿತ್ತಿದ ಬೀಜದ ಫಲ ಇವತ್ತು ಅಂತ ಹೇಳ್ಬೋದು. ಅವ್ರಿಗೂ ಕೂಡ ಅಭಿನಂದನೆ, ನಿಮಗೂ ಕೂಡ ಮತ್ತೊಮ್ಮೆ ಅಭಿನಂದನೆ. ಯಾವುದೇ ಆಗಲಿ ನೆಕ್ಸ್ಟ್ IPS ಅಂತ ಆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀರಿ. ಸೊ ಆದಷ್ಟು ಬೇಗ ನಾವು ನಿಮ್ಮನ್ನು IPS ಯೂನಿಫಾರ್ಮಲ್ಲಿ ನೋಡೋ ರೀತಿ ಆಗಲಿ. ಕರ್ನಾಟಕನೇ ಸಿಕ್ಕಿದ್ರೆ ಇನ್ನೂ ಖುಷಿನೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.